ಓಂ ಸ್ಥಾಪಕಾಯ ಚ ಧರ್ಮಸ್ಯ ಸರ್ವಧರ್ಮಸ್ವರೂಪಿಣೇ ಅವತಾರ ವರಿಷ್ಠಾಯ ರಾಮಕೃಷ್ಣಾಯ ತೇ ನಮಃ. ತವ ಕಥಾಮೃತಂ ತಪ್ತ ಜೀವನಂ ಕವಿಭಿರೀಡಿತಂ ಕಲ್ಮಷಾಪಹಂ ಶ್ರವಣಮಂಗಳಂ ಶ್ರೀಮದಾತತಂ ಭುವಿ ಗೃಣಂತಿ ತೇ ಭೂರಿದಾ ಜನಾಃ. ಶ್ರೀರಾಮಕೃಷ್ಣರು, ಶ್ರೀರಾಮಕೃಷ್ಣ ವಚನವೇದ. ಶ್ರೀರಾಮಕೃಷ್ಣರು ದಕ್ಷಿಣೇಶ್ವರದಲ್ಲಿದ್ದಾರೆ. ಅವರು ಈ ರಾಖಾಲ ಮುಂತಾದವರ ಈ ಹುಡುಗರೆಲ್ಲ ಇದ್ದಾರಲ್ಲ, ನಿತ್ಯಸಿದ್ಧರು ಅಂತ ಕರೀತಾರೆ ಅವರನ್ನು. ಅವರ ವಿಚಾರವಾಗಿ ಅವರು ಮಾತಾಡ್ತಾ ಇದ್ದಾರೆ. ಈ ವಿಧದ ಹುಡುಗರು ನಿತ್ಯಸಿದ್ಧರ ಗುಂಪಿಗೆ ಸೇರಿದವರು. ಅವರು ಯಾವಾಗಲೂ ಸಿದ್ಧರಾಗಿಯೇ ಇರ್ತಾರೆ, ಸಿದ್ಧರಾಗಿಯೇ ಬರ್ತಾರೆ, ಸಿದ್ಧರಾಗಿಯೇ ಇರ್ತಾರೆ. ಅವರು ಬರ್ತಕ್ಕಂತಹದ್ದು ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ. ಆ ರೀತಿ ಕೆಲವರು ಅವರನ್ನು ಶ್ರೀರಾಮಕೃಷ್ಣರು ಈಶ್ವರಕೋಟಿಗಳು ಅಂತ ಕರೀತಾರೆ. ಆ ರೀತಿ ಈಶ್ವರಕೋಟಿಗಳು ಯಾತಕ್ಕೆ ಬರ್ತಾರೆ ಅಂತಂದ್ಬಿಟ್ರೆ, ಅವರು ಜಗತ್ತಿನ ಕಲ್ಯಾಣಕ್ಕೋಸ್ಕರವಾಗಿ ಆದರ್ಶ ಆಧ್ಯಾತ್ಮಿಕ ಜೀವನವನ್ನು ತೋರಿಸ್ಕೊಡೋದಕ್ಕೋಸ್ಕರವಾಗಿ ಅವರು ಬರ್ತಾರೆ. ಅವರು ನಿತ್ಯ ಸಿದ್ಧರ ಗುಂಪಿಗೆ ಸೇರಿದವರು. ಬ್ರಹ್ಮಜ್ಞಾನವಿಟ್ಟುಕೊಂಡೇ ಜನ್ಮ ತಳೆದಿದ್ದಾರೆ. ಸ್ವಲ್ಪ ವಯಸ್ಸಾಯಿತು ಎಂದರೆ ಇವರಿಗೆ ಗೊತ್ತಾಗಿಬಿಡುತ್ತದೆ, ಸಂಸಾರದ ಸ್ಪರ್ಶವೇನಾದರೂ ಶರೀರಕ್ಕೆ ತಾಗಿತು ಎಂದರೆ ಬದುಕು ಹಾಗಿಲ್ಲ ಎಂಬುದಾಗಿ. ಅವರು ಅದಕ್ಕೆ ವೇದದಲ್ಲಿ ಬರ್ತಕ್ಕಂಥ ಹೋಮ ಪಕ್ಷಿಯ ಉದಾಹರಣೆಯನ್ನು ಕೊಡ್ತಾ ಇದ್ದಾರೆ. ಹೋಮ ಪಕ್ಷಿ ಅಂತ ಒಂದು ಇದೆಯಂತೆ, ಅದು ಆಕಾಶದ ತುಂಬ ಮೇಲೆ ಎತ್ತರದಲ್ಲಿ ಹಾರಾಡ್ತಾ ಇರುತ್ತಂತೆ. ಅದು ಕೆಳಗಡೆ ಭೂಮಿ ಕಡೆ ಬರೋದೇ ಇಲ್ವಂತೆ, ಭೂಮಿ ಮೇಲೆ ಬರೋದೇ ಇಲ್ವಂತೆ, ಯಾವಾಗಲೂ ಆಕಾಶದಲ್ಲೇ ಇರುತ್ತಂಥದ್ದು. ಮತ್ತು ಆಕಾಶದಲ್ಲೇ ಅದು ಮೊಟ್ಟೆ ಇಡುತ್ತಂತೆ. ಆ ಮೊಟ್ಟೆ ಇಟ್ಟಿದ್ದು ಏನಾಗುತ್ತೆ, ಮೊಟ್ಟೆ ಕೆಳಗಡೆ ಬೀಳ್ತಾ ಇರುತ್ತೆ. ಅದು ಎಷ್ಟು ಎತ್ತರದಲ್ಲಿ ಇರುತ್ತೆ ಅಂತಂದ್ಬಿಟ್ರೆ ಬೀಳ್ತಾ ಇರುವಾಗಲೇ ಮೊಟ್ಟೆ ಒಡೆದು ಬಿಡುತ್ತಂತೆ. ಆಮೇಲೆ ಅದು ಹಕ್ಕಿ ಬೀಳೋಕ್ಕೆ ಶುರು ಮಾಡುತ್ತಂತೆ, ಅದು ಮರಿ ಹಕ್ಕಿ. ಆಮೇಲೆ ಅದು ಹರಕಿ ಬೀಳ್ತಾ ಬೀಳ್ತಾ ಅದಕ್ಕೆ ರೆಕ್ಕೆ ಬಂದುಬಿಡುತ್ತಂತೆ. ಆಮೇಲೆ ರೆಕ್ಕೆ ಬರೋ ಅಷ್ಟೊತ್ತಿಗೆ ಅದು ಭೂಮಿ ಹತ್ತಿರ ಬಂದುಬಿಟ್ಟಿರ್ತದೆ. ಆಮೇಲೆ ಅದು ಕಣ್ಣು ಕಾಣಿಸುತ್ತೆ. ಅವಾಗ ಕಣ್ಣು ನೋಡುತ್ತಂತೆ, ಅದು ನಾನು ಭೂಮಿಗೆ ಬಿದ್ದುಬಿಟ್ರೆ, ಈಗ ಸ್ಪರ್ಶ ಆಯಿತು ಅಂತಂದ್ಬಿಟ್ರೆ ನನ್ನ ಗತಿ ಮುಗೀತು, ನಾನು ಸತ್ತೇ ಹೋಗ್ತೀನಿ ಅಂತ ಅದು ಗೊತ್ತಾಗುತ್ತೆ. ಅವಾಗ ಅಷ್ಟು ಬುದ್ಧಿ ಬೆಳೆದ್ಬಿಟ್ಟಿರುತ್ತೆ. ಆಗಲೇ ತಕ್ಷಣ ಏನು ಮಾಡುತ್ತಂಥದ್ದು, ಝುಯ್ ಅಂತ ಮೇಲಕ್ಕೆ ಹಾರಿ ಹೋಗುತ್ತಂತೆ ತಾಯಿ ಹಕ್ಕಿ ಕಡೆಗೆ. ಆ ರೀತಿ ಇವರೆಲ್ಲ ಅಂತಂದ್ಬಿಟ್ಟು ಅವರಿಗೆ ಸ್ವಲ್ಪನೂ ಕೂಡ ಪ್ರಾಪಂಚಕ ಸ್ಪರ್ಶ ಆಗೋದೇ ಇಷ್ಟ ಆಗೋದಿಲ್ಲ. ತಕ್ಷಣ ಅವರು ಯಾವಾಗಲೂ ಕೂಡ ಅವರು ಆ ಭಗವಂತನ ಎಡೆಗೆ ಹೋಗೋದಕ್ಕೆ ಓಡೋದಕ್ಕೆ ಅವರು ಇಷ್ಟಪಡ್ತಾ ಇರ್ತಾರೆ. ಹಾಗೆಯೇ ಅದು ಕೆಳಗಡೆ ಇಳಿದು ಬೀಳುತ್ತಲ್ಲ, ಮೊಟ್ಟೆ ಕೆಳಗಡೆ ಬೀಳ್ತಾ ಇರುತ್ತಲ್ಲ, ಹಕ್ಕಿನೂ ಕೆಳಗಡೆ ಮರಿ ಹಕ್ಕಿ ಬೀಳ್ತಾ ಇರುತ್ತಲ್ಲ, ಅದು ಯಾವುದರಿಂದ ಬೀಳುತ್ತದು ಅಂತಂದ್ಬಿಟ್ರೆ ಈ ಗುರುತ್ವಾಕರ್ಷಣೆಯಿಂದ ಬೀಳುತ್ತೆ. ನಮಗೆಲ್ಲ ಗೊತ್ತಿರುವಂತೆ ಗುರುತ್ವಾಕರ್ಷಣೆಯ ಬಲಕ್ಕೆ ಸೆಳೆತಕ್ಕೆ ಅದು ಬೀಳ್ತಾ ಇರುತ್ತೆ. ಆ ಮೇಲ್ಗಡೆ ಇರೋ ಹಕ್ಕಿ ಆ ಗುರುತ್ವಾಕರ್ಷಣೆಯನ್ನು ಮೀರಿರ್ತಕ್ಕಂಥದ್ದು, ಅದು ಗುರುತ್ವಾಕರ್ಷಣೆಗೆ ಒಳಗೆ ಆಗೋದೇ ಇಲ್ಲ, ಅದು ಅಷ್ಟು ಎತ್ತರದಲ್ಲಿರುತ್ತೆ. ಅಂದರೆ ಯಾವಾಗಲೂ ಕೂಡ ಬ್ರಹ್ಮಜ್ಞಾನದಲ್ಲೇ ಮಗ್ನವಾಗಿರುತ್ತದು. ಹಾಗೆ ಬ್ರಹ್ಮಜ್ಞಾನಿಗಳು ಅಷ್ಟೇ. ಹಾಗೆ ಅವರು ಆ ಗುರುತ್ವಾಕರ್ಷಣೆಯಿಂದ ಕೆಳಗಡೆ ಬೀಳುತ್ತೆ ಅಂತಂದ್ರೆ ಅರ್ಥ ಏನು ಅಂತಂದ್ಬಿಟ್ರೆ, ಈ ಪ್ರಾಪಂಚಿಕ ಆಕರ್ಷಣೆ ಅದು ಸೆಳೆತ ಅದೇನು ಮಾಡುತ್ತೆ ಅಂತಂದ್ಬಿಟ್ರೆ ನಮ್ಮನ್ನು ಕೆಳಗಡೆ ಎಳೆಯುತ್ತೆ, ಮನಸ್ಸನ್ನು ಕೆಳಗಡೆ ಎಳೆಯುತ್ತೆ. ನಾವು ಎಷ್ಟೋ ಸತಿ ಆಧ್ಯಾತ್ಮಿಕ ಸಾಧನೆಯಲ್ಲಿ ತೊಡಗಬೇಕು, ಧ್ಯಾನದಲ್ಲಿ ತೊಡಗಬೇಕು, ಮೇಲೆ 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 ಹೋಗಬೇಕು ಅಂತ ಆಸೆ ಪಡ್ತೀವಿ, ಆದರೆ ಆಗೋದಿಲ್ಲ. ಅದು ಈ ಆಕರ್ಷಣೆ, ಗುರುತ್ವಾಕರ್ಷಣೆ, ಪ್ರಾಪಂಚಿಕ ಆಕರ್ಷಣೆ ಇದೆಯಲ್ಲ, ಅದು ನಮ್ಮನ್ನು ಸೆಳೆದ್ಬಿಡುತ್ತೆ. ಆಮೇಲೆ ಏನಾಗುತ್ತೆ, ಅದು ಹಕ್ಕಿ ಸ್ಪರ್ಶ ಆಗುತ್ತೆ ಭೂಮಿಗೆ, ಸ್ಪರ್ಶ ಆಯಿತು ಅಂತಂದರೆ ಸತ್ತೋಗ್ಬಿಡುತ್ತೆ. ಹಾಗೆ ಪ್ರಪಂಚದ ನಮಗೆ ಸ್ಪರ್ಶ ಆಯಿತು ಅಂತಂದ್ಬಿಟ್ರೆ ನಾವು ಪ್ರಪಂಚದಲ್ಲಿ ಮುಳುಗೋಗ್ಬಿಡ್ತೀವಿ, ಪ್ರಾಪಂಚಿಕತೆಯಲ್ಲಿ ಮುಳುಗೋಗ್ಬಿಡ್ತೀವಿ. ಪ್ರಾಪಂಚಿಕತೆಯಲ್ಲಿ ಮುಳುಗೋಗೋದು ಅಂತಂದ್ಬಿಟ್ರೆ ಅಲ್ಲಿ ನಮ್ಮನ್ನು ನಾವು ಕಳ್ಕೊಳ್ಳೋದು ಅಂತಂದ್ಬಿಟ್ಟು,
ಆ ಮರಿ ಹಕ್ಕಿ ಆ ಭೂಮಿಗೆ ಸ್ಪರ್ಶ ಆಯಿತು ಬಿತ್ತು ಅಂತಂದ್ಬಿಟ್ರೆ ಏನಾಗುತ್ತೆ, ಸತ್ಯ ಹೋಗ್ಬಿಡುತ್ತೆ, ತಾನೇ ಇರೋದೇ ಇಲ್ಲ ಅಲ್ಲಿ. ಹಾಗೆಯೇ ನಾವೇನಾಗ್ತೀವಿ ಅಂತಂದ್ಬಿಟ್ರೆ ಈ ಪ್ರಾಪಂಚಿಕತೆಯಲ್ಲಿ ಮುಳುಗಿಬಿಟ್ರೆ ನಮ್ಮನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ನಾವೇನು ಮಾಡ್ತಾಯಿದ್ದೀವಿ, ಎಲ್ಲಿದ್ದೀವಿ, ಏನಾಗ್ತಾ ಇದೆ, ಯಾವುದು ಕೂಡ ನಮ್ಮ ಅರಿವಿಗೆ ಬರೋದೇ ಇಲ್ಲ. ಆ ರೀತಿಯ ಒಂದು ಪರಿಸ್ಥಿತಿ ಬಂದುಬಿಡುತ್ತೆ. ಸ್ವವಿಸ್ಮೃತಿ, ತನ್ನನ್ನು ತಾನೇ ಮರೆತುಕೊಳ್ತಕ್ಕಂಥದ್ದು, ತನ್ನನ್ನು ತಾನೇ ಕಳ್ಕೊಳ್ತಕ್ಕಂಥದ್ದು ಅದು ಆಗದೇ ಇರಬೇಕು ಅಂತಂದ್ಬಿಟ್ರೆ ಅದಕ್ಕೆ ಶ್ರೀರಾಮಕೃಷ್ಣ ಯಾವಾಗಲೂ ಒಂದು ಹಾಡು ಹೇಳ್ತಾ ಇದ್ರಲ್ಲ, ನಿನ್ನಲ್ಲೇ ನೀನಿರು ಮನಸ್ಸೇ, ಬೇರೆಯವ್ರ ಮನೆಗೆ ಹೋಗಬೇಡ ಅಂತಂದ್ಬಿಟ್ಟು, ಬೇರೆಯವ್ರ ಮನೆಗೆ ಹೋಯ್ತು ಅಂತಂದ್ಬಿಟ್ಟು ನಮ್ಮನ್ನು ಕಳ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರವಾಗಿ ನಮ್ಮಲ್ಲೇ ನಾವು ಇರಬೇಕು. ನಮ್ಮಲ್ಲೇ ನಾವು ಇದ್ದಾಗ ಅವಾಗೇನಾಗುತ್ತೆ ಅಂತಂದ್ಬಿಟ್ರೆ ನಾವು ಯಾವಾಗಲೂ ನಾವೇ ನಾವಾಗಿರ್ತೀವಿ. ನಮ್ಮಲ್ಲೇ ನಾವೇ ಇರೋದು ಅಂತಂದ್ರೆ ಅರ್ಥ ಏನು ಅಂತಂದ್ಬಿಟ್ರೆ ನಾವು ಸಂಪೂರ್ಣವಾದ ಆ ಪ್ರಜ್ಞೆಯಿಂದ ನಾವು ಇರ್ತಕ್ಕಂಥದ್ದು. ಯಾವಾಗಲೂ ಕೂಡ ಆ ಸ್ವಪ್ರಜ್ಞೆಯನ್ನು ಕಳ್ಕೊಳ್ಳದೇ ಆ ಪ್ರಜ್ಞಾಪೂರ್ವಕವಾಗಿರ್ತಕ್ಕಂಥ ಜೀವನವನ್ನು ನಡೆಸ್ತಕ್ಕಂಥದ್ದು. ಆ ರೀತಿ ಪ್ರಜ್ಞಾಪೂರ್ವಕವಾಗಿ ಜೀವನವನ್ನು ನಡೆಸಿದಾಗ ನಮ್ಮನ್ನು ನಾವು ಕಳ್ಕೊಳ್ಳೋದಿಲ್ಲ. ಇಲ್ಲದ್ರೆ ಏನಾಗುತ್ತೆ ಅಂತಂದ್ಬಿಟ್ಟು ನಮ್ಮನ್ನು ನಾವು ಕಳ್ಕೊಂಡ್ಬಿಡ್ತೀವಿ. ಅದಕ್ಕೋಸ್ಕರವಾಗಿ ಶ್ರೀರಾಮಕೃಷ್ಣ ಯಾವಾಗಲೂ ಹೇಳ್ತಾ ಇದ್ದಿದ್ದು ಆ ಹಾಡು ತುಂಬ ಅಪನಾತೆ ಅಪನಿತ್ಯ ಕೋಮನ್ ಜೀವನ ಕೋಕರೋ ಘರೆ ಅಂತ ಬೆಂಗಾಲಿ ಹಾಡಿದೆಯಲ್ಲ, ಅದು ತುಂಬ ಶ್ರೀರಾಮಕೃಷ್ಣ ಇಷ್ಟವಾದದ್ದು. ಅವರು ಹೇಳ್ತಾ ಇದ್ರು ಅದನ್ನು, ಬೇರೆಯವ್ರ ಮನೆಗೆ ಹೋಗಬೇಡ. ನಾವು ಯಾವಾಗಲೂ ಕೂಡ ಬೇರೆಯವ್ರ ಮನೆಗೆ ಹೋಗೋದಕ್ಕೆ ಇಷ್ಟಪಡ್ತೀವಿ, ಬೇರೆಯವ್ರ ಮನೆಯಲ್ಲಿ ಇರೋದಕ್ಕೆ ಇಷ್ಟಪಡ್ತೀವಿ. ಯಾರು ನಾವನ್ನು ಬೇರೆಯವ್ರು ನಮ್ಮನ್ನು ಹೊಗಳಬೇಕು ಅಂತ ನಾವು ಬಯಸ್ತೀವಿ, ಬೇರೆಯವ್ರು ಯಾವಾಗಲೂ ಕೂಡ ನಮ್ಮನ್ನು ನೆನೆಸ್ಕೋತಾ ಇರಬೇಕು ಅಂತ ನಾವು ಬಯಸ್ತೀವಿ. ಅದರ ಅರ್ಥ ಏನು ಅಂತಂದ್ಬಿಟ್ರೆ ನಾವು ಬೇರೆಯವರ ಮನಸ್ಸಿನಲ್ಲಿ ಇರಬೇಕು ಅಂತ ಇಷ್ಟಪಡ್ತೀವಿ, ಬೇರೆಯವ್ರ ಮನಸ್ಸಿನಲ್ಲಿ ಇರಬೇಕು ಇಷ್ಟಪಡ್ತೀವಿ, ನಮ್ಮಲ್ಲಿ ನಾವು ಇರೋದಕ್ಕೆ ಇಷ್ಟಪಡಲ್ಲ. ಇದು ಏನಾಗುತ್ತೆ ಅಂತಂದ್ಬಿಟ್ರೆ ಬೇರೆಯವ್ರು ಯಾವ ಒಂದು ಏನಾದ್ರು ಕೂಡ ಏನಾದ್ರು ಹೇಳಿದರೆ ತೆಗಳಿದ್ರೆ ಅವಾಗ ನಮಗೇನಾಗುತ್ತೆ, ದುಃಖ ಆಗುತ್ತೆ, ನೋವಾಗುತ್ತೆ. ಅದರಿಂದ ನಮ್ಮಲ್ಲೇ ನಾವು ಇರೋದಕ್ಕೆ ಇಷ್ಟಪಡಬೇಕು. ನಮ್ಮಲ್ಲೇ ನಾವು ಇರೋದು ಅಂತಂದ್ಬಿಟ್ಟು ಅರ್ಥ ಏನು ಅಂತಂದ್ಬಿಟ್ರೆ ನಮ್ಮ ಆತ್ಮಪ್ರಜ್ಞೆಯೊಡನೆ ನಾವು ಯಾವಾಗಲೂ ಕೂಡ ಒಂದಾಗಿರ್ತಕ್ಕಂಥದ್ದು. ಆ ರೀತಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ನೋಡಬೇಕು. ಅದು ಅದಕ್ಕೋಸ್ಕರವಾಗಿ ಯಾವುದಾದ್ರೂ ಒಂದು ಪ್ರಾಪಂಚಿಕ ಸ್ಪರ್ಶ ನಮಗಾಗುತ್ತೆ ಅಂತ ಗೊತ್ತಾದ ತಕ್ಷಣ ಆ ಹಕ್ಕಿ ಇದೆಯಲ್ಲ, ಹಕ್ಕಿ ಹೇಗೆ ಮೇಲಕ್ಕೆ ಹಾರುತ್ತೋ ಹಾಗೆ ನಾವು ಮನಸ್ಸನ್ನು ಮೇಲಕ್ಕೆ ಹಾರಿಬಿಡಬೇಕು, ಹಾರಿಸ್ಬೇಕು. ಅಂದರೆ ಪ್ರಾಪಂಚಿಕ ಆಲೋಚನೆ ಬಂದ ತಕ್ಷಣ ಮೊದಲೇ ಹೇಳಿದಾಗೆ ಆ ಸ್ವಪ್ರಜ್ಞೆ ನಮ್ಮಲ್ಲಿ ಇದ್ದರೆ ಅದು ನಮಗೆ ಗೊತ್ತಾಗುತ್ತೆ. ಈ ಪ್ರಾಪಂಚಿಕ ಆಸೆ ಯಾವುದಾದ್ರೂ ಒಂದು ಆಲೋಚನೆಗಳು ಚಿಂತನೆಗಳು ಬರುತ್ತೆ, ಬರೋದು ಗೊತ್ತಾಗುತ್ತೆ ನಮಗೆ. ಗೊತ್ತಾದ ತಕ್ಷಣ ನಾವೇನು ಮಾಡಬೇಕು, ನಮ್ಮ ಮನಸ್ಸಿನ ಮೇಲೆ ಹಾರಿಸ್ಬಿಡ್ಬೇಕು, ಭಗವಂತನ ಕಡೆಗೆ ಹರಿಸ್ಬಿಡ್ಬೇಕು ಆಲೋಚನೆ ಬಂದ ತಕ್ಷಣ. ಅದಕ್ಕೋಸ್ಕರ ನಮಗೇನು ಬೇಕಾಗುತ್ತೆ, ನಾವು ಆ ಸ್ವಪ್ರಜ್ಞೆ ಬೇಕಾಗುತ್ತೆ. ಯಾವಾಗಲೂ ಕೂಡ ಆ ನಮ್ಮ ಜಾಗೃತರಾಗಿರಬೇಕಾಗತ್ತೆ, ಜಾಗೃತರಾಗಿರ್ತ ಅದಕ್ಕೋಸ್ಕರ ಧ್ಯಾನ ಅಂತಂದರೆ ಸದಾ ಜಾಗೃತರಾಗಿರ್ತಕ್ಕಂಥದ್ದು. ಆ ರೀತಿಯ ಒಂದು ಧ್ಯಾನದ ಸ್ಥಿತಿಯನ್ನು ಅಥವಾ ಜಪದ ಸ್ಥಿತಿಯನ್ನು ಪ್ರೇಯರ್ ಸ್ಥಿತಿ, ಪ್ರೇಯರ್ಫುಲ್ ಮೂಡ್ ಅಂತ ಹೇಳ್ತಾರೆ ಯತೀಶ್ವರಾನಂದರು. ಆ ರೀತಿಯ ಒಂದು ಸ್ಥಿತಿಯನ್ನು ನಾವು ಯಾವಾಗಲೂ ಕೂಡ ಉಳಿಸ್ಕೊಬೇಕು ಅಂತಂದ್ಬಿಟ್ಟು ಧ್ಯಾನ ಭಾವ, ಪ್ರಾರ್ಥನೆಯ ಭಾವ, ಈ ರೀತಿ ನಾಮ ಸಂಕೀರ್ತನೆಯ ಭಾವ, ನಾಮ ಜಪದ ಭಾವ, ಇದನ್ನು ನಾವು ಉಳಿಸ್ಕೊಬೇಕು ಅಂತಂದ್ಬಿಟ್ಟು ಯತೀಶ್ವರ ಅಂದರೆ ಯಾವಾಗಲೂ ಹೇಳ್ತಾಯಿದ್ರು. ಅವಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಆ ಸ್ವಪ್ರಜ್ಞೆ ಇರುತ್ತೆ, ನಾವು ಯಾವ್ದಾದ್ರು ಕೂಡ ಆಲೋಚನೆ ಬಂದರೆ ನಮ್ಗೆ ಗೊತ್ತಾಗ್ಬಿಡ್ತು ಹೋ ಈ ಆಲೋಚನೆ ಬರ್ತಾ ಇದೆ ಅಂತಂದ್ಬಿಟ್ಟು. ಹೇಗೆ ಸೈನಿಕರು ಇರ್ತಾರಲ್ಲ ಯುದ್ಧರಂಗದಲ್ಲಿ, ಆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಅವರೆಲ್ಲ, ಅವರು ಯಾವಾಗಲೂ ಕೂಡ ಜಾಗೃತರಾಗಿರ್ತಾರೆ, ಯಾವಾಗಲೂ ಗನ್ ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ, ಮಲ್ಕೊಂಡಿರ್ತಾರೆ. ಎಲ್ಲಾದರೂ ಒಂದು ಚೂರು ಸುಳಿವು ಸಿಕ್ತು ಅಂತಂದ್ಬಿಟ್ಟು ಡಮ್ ಅಂತ ಹಾರಿಸ್ಬಿಡ್ತಾರೆ. ಹಾಗೆಯೇ ನಮ್ಮ ಮನಸ್ಸು ಅಷ್ಟು ಜಾಗೃತವಾಗಿರಬೇಕು. ಒಂದು ಯಾವುದಾದ್ರು ಒಂದು ಪ್ರಾಪಂಚಿಕ ಆಸೆ ಆಲೋಚನೆಗಳು ಬಂತು ಅಂತಂದರೆ ತಕ್ಷಣ ಅದನ್ನು ಗುಂಡಾರಿಸ್ಬಿಡ್ಬೇಕು, ಪ್ರಜ್ಞೆಯ ಗುಂಡಾರಿಸ್ಬಿಡ್ಬೇಕು, ಅದನ್ನು ಓಡಿಸ್ಬಿಡ್ಬೇಕು, ನಾಶ ಮಾಡಿಬಿಡ್ಬೇಕು, ಓಡಿಸ್ಬಿಡ್ಬೇಕು. ಅದು ಭಾವದೊಡನೆ ಬೆರೆಯದಂತೆ ನೋಡ್ಕೊಬೇಕು. ಭಾವದೊಡನೆ ಇಮೋಷನ್, ಆಲೋಚನೆ ಯಾವಾಗ ಇಮೋಷನ್ ಜೊತೆ ಸೇರ್ಕೊಂಬಿಡುತ್ತೋ ಆಗ ಇದೇನಾಗುತ್ತೆ, ಅದು ಬಲವಾಗ್ಬಿಡುತ್ತೆ, ಅದಕ್ಕೆ ತೂಕ ಬಂದ್ಬಿಡುತ್ತೆ, ಅದಕ್ಕೆ ತೂಕ ಬಂದ್ಬಿಡುತ್ತೆ. ತೂಕ ಜಾಸ್ತಿ ಆಯಿತು ಅಂತಂದ್ಬಿಟ್ರೆ ಅದು ಗುರುತ್ವಾಕರ್ಷಣೆ ಜಾಸ್ತಿ ಆಗ್ಬಿಡುತ್ತೆ, ಮತ್ತಷ್ಟು ಕೆಳಗೆ ಹೋಗ್ಬಿಡುತ್ತೆ. ಅದಕ್ಕೆ ಅದಕ್ಕೋಸ್ಕರವಾಗಿ ಆ ಭಾವದೊಡನೆ ಅದು ಬೆರೆಯದಂತೆ, ಇಮೋಷನ್ನೊಡನೆ ಅದು ಬೆರೆಯದಂತೆ ನೋಡ್ಕೊಬೇಕು. ಅದಕ್ಕೆ ಮುಂಚೆನೇ ಆ ಮನಸ್ಸನ್ನು ಮೇಲಕ್ಕೆ ಹಾರಿಸ್ಬಿಡ್ಬೇಕು, ಹಕ್ಕಿಯಂತೆ ಮೇಲಕ್ಕೆ ಭಗವಂತನ ಕಡೆಗೆ ಹಾರುವಂತೆ ಮಾಡಬೇಕು. ಅದನ್ನು ಶ್ರೀರಾಮಕೃಷ್ಣರು ಇಲ್ಲಿ ಸೂಚ್ಯವಾಗಿ ಹೇಳ್ತಾ ಇದ್ದಾರೆ. ಒಂದು ಎಪಿಕ್ಟಟಸ್ ಅಂತ ಒಬ್ಬ ತತ್ವಜ್ಞಾನಿ, ಒಂದು ಆರ್ಟ್ ಆಫ್ ಲಿವಿಂಗ್ ಅಂತ ಭಾಳ ಚೆನ್ನಾಗಿರೋದು ಒಂದು ಪುಸ್ತಕ, ಹಳೇ ಪುಸ್ತಕ, ಸುಮಾರು 2000 ವರ್ಷ ಹಿಂದಿಂದು ಹಳೆಯ ಪುಸ್ತಕ. ಅದನ್ನು ಓದಿದರೆ ಯಾವುದೋ ಇತ್ತೀಚಿನ ಯಾರೋ ಬರೆದವರು ಅಂತ ಬರೆದಿದ್ದಾರೆ ಅಂತ ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ ಅದು. ಅದೇ ಭಾಷೆ, ಅದೇ ರೀತಿ ಭಾವನೆಗಳು, ಚಿಂತನೆಗಳು ಎಲ್ಲ. ಅದರಲ್ಲಿ ಒಂದು ಉದಾಹರಣೆಯನ್ನು ಕೊಡ್ತಾನೆ, ಭಾಳ ಚೆನ್ನಾಗಿದೆ ಉದಾಹರಣೆ.
ದೂರದೇಶಕ್ಕೆ ಹಡಗಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ ಸಾಮಾನ್ಯವಾಗಿ ನಮಗೆ ಹಿಂದಿನ ಕಾಲದಲ್ಲಿ. ಅವಾಗೆಲ್ಲ ಏನಾಗ್ತಾಯಿತ್ತು ಅಂತಂದರೆ ಯಾವುದೋ ಒಂದು ಬಂದರಿನಲ್ಲಿ ಯಾವುದೋ ಒಂದು ದೊಡ್ಡ ಊರು ಅಲ್ಲಿ ಬಂದರಿನಲ್ಲಿ ಅವ್ರು ಲಂಗರ್ ಹಾಕಿರ್ತಾರೆ ಹಡಗನ್ನು. ಆಗ ಏನು ಮಾಡ್ತಾರೆ ಅಲ್ಲೆಲ್ಲ ಒಂದು ಅವಾಗ ಅಂಥ ಸಂದರ್ಭದಲ್ಲಿ ಎಷ್ಟೋ ಒಂದು ದಿವಸ ಎರಡು ದಿವಸ ಒಂದು ವಾರ ಈ ರೀತಿ ನಿಂತುಬಿಟ್ಟಿರುತ್ತೆ ಅದು ಹಡಗು ಮುಂದುವರಿಯೋದಕ್ಕೆ. ಜನರೆಲ್ಲ ಇಳಿದ್ಬಿಟ್ಟು ಹಡಗಿನಲ್ಲಿ ಇಳಿದ್ಬಿಟ್ಟು ಊರಿಗೆ ಹೋಗ್ತಾರೆ. ಊರಿಗೆ ಹೋಗ್ಬಿಟ್ಟು ಅಲ್ಲೆಲ್ಲ ಏನೇನು ತಿಂಡಿ ತಿನ್ನಿಸೋದು ಮತ್ತೇನೇನು ಪರ್ಚೇಸ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಇರ್ತಾರೆ ಮಾಡ್ತಾರೆ. ಆಮೇಲೆ ಅವ್ರು ಯಾವಾಗಲೂ ಕೂಡ ಆ ಹಡಗು ವಿಶಲ್ ಹಾಕ್ತಾರೆ, ಅವರು ವಿಶಲ್ ಜೋರಾಗಿ ವಿಶಲ್ ಹಾಕ್ತಾರೆ, ಸೇರನ್ನು ಹಾಕ್ತಾರೆ, ಜೋರ ಶಬ್ದ ಆಗುತ್ತದು. ಅದನ್ನು ಕೇಳಿದ ತಕ್ಷಣ ಅವರೆಲ್ಲ ಓಡಿ ಬಂದುಬಿಡಬೇಕು, ತಕ್ಷಣ ಓಡಿ ಬಂದುಬಿಡಬೇಕು, ನಿಲ್ಲೋ ಹಾಗೆ ಇಲ್ಲ. ನಿಂತುಬಿಟ್ರು ಅಂತಂದರೆ ಹಡಗು ತಪ್ಪಿ ಹೋಗ್ಬಿಡುತ್ತೆ, ಅವ್ರಿಗೆ ಸಿಕ್ಕೋದಿಲ್ಲ, ಆಮೇಲೆ ಅಲ್ಲೇ ಉಳ್ಕೊಬೇಕಾಗತ್ತೆ. ಅದಕ್ಕೋಸ್ಕರವಾಗಿ ಅವ್ರು ಏನು ಮಾಡ್ತಾ ಇರ್ತಾರೆ, ಏನೇ ಪರ್ಚೇಸ್ ಮಾಡ್ತಾ ಇರಲಿ, ತಿಂತಾ ಇರಲಿ, ಏನೇ ಮಾಡ್ತಾ ಇರಲಿ, ಅವರು ಯಾವಾಗಲೂ ಕೂಡ ಒಂದು ಕಿವಿ ಆ ಹಡಗಿನ ಶಬ್ದದ ಕಡೆಗೆ ಇರುತ್ತಂಥವ್ರದ್ದು. ಹಡಗಿನ ಶಬ್ದ ಯಾವಾಗ ಹಡಗಿನ ಶಬ್ದ ಬರುತ್ತೆ ಅದರ ಸೇನೆ ಕೇಳುತ್ತೆ ಅಂತನ್ಬಿಟ್ಟು ಅದನ್ನ ಹೇಗೆ ಚೂರು ಕೇಳಿಸ್ತು ಕವಿ ಬಿತ್ತು ಅಂದ ತಕ್ಷಣ ಏನು ಮಾಡ್ತಾರೆ, ಎಲ್ಲ ಅಲ್ಲಿಗೆ ಬಿಸಾಕ್ಬಿಟ್ಟು ಕಾಫಿ ಕುಡಿತಾ ಇದ್ರೆ ಅಲ್ಲೇ ಬಿಸಾಕ್ಬಿಟ್ಟು ತಿಂಡಿ ತಿಂತಾ ಇದ್ರೆ ಎಲ್ಲ ಅಲ್ಲೇ ಬಿಸಾಕ್ಬಿಟ್ಟು ಓಡ್ತಾರಂತೆ ಹಡಗಿನ ಕಡೆಗೆ. ಆ ರೀತಿ ನಮ್ಮ ಮನಸ್ಥಿತಿ ಇರಬೇಕು ಅಂತನ್ಬಿಟ್ಟು ಒಂಚೂರು ಏನಾದರೂ ಕೂಡ ಆ ಭಗವಂತನ ಕಡೆಗೆ ಓಡೋದಕ್ಕೆ ಸಿದ್ಧವಾಗಿರಬೇಕು ಅಂತ. ಆ ರೀತಿ ಯಾವುದಾದ್ರೊಂದು ಸೂಚನೆ ಸಿಕ್ಕಿದ್ರೆ ಸಾಕು. ಯತೀಶ್ವರ ಅಂದರೂ ಕೂಡ ಒಂದು ಆ ಕಾಂಗರು ಉದಾಹರಣೆಯನ್ನು ಕೊಡ್ತಾ ಇದ್ದರು. ಕಾಂಗರು ಪ್ರಾಣಿ ಗೊತ್ತಲ್ಲ, ಆಸ್ಟ್ರೇಲಿಯನ್ ಪ್ರಾಣಿ, ಅದು ಒಂದು ಪೌಚ್ ಇರುತ್ತೆ ಅದಕ್ಕೆ ಚರ್ಮದ್ದು, ಅದರಲ್ಲಿ ತನ್ನ ಮಗುವನ್ನು ಇಟ್ಕೊಂಡಿರುತ್ತೆ, ಮರಿಯನ್ನು ಇಟ್ಕೊಂಡಿರುತ್ತೆ. ಆ ಮರಿ ಯಾವಾಗಲೂ ಕೂಡ ಅಲ್ಲೇ ಇರುತ್ತೆ, ಸೇಫ್ ಆಗಿರುತ್ತೆ ಅದು. ಅದು ಒಂದೊಂದು ಸತಿ ಏನು ಮಾಡುತ್ತೆ ಅಂತಂದ್ಬಿಟ್ಟು ಚೇಷ್ಟೆಗೋಸ್ಕರವಾಗಿ ಅಲ್ಲಿ ಹೊರಗಡೆ ಹೋಗ್ಬಿಟ್ಟು ಆಟ ಆಡುತ್ತಾ ಇರುತ್ತೆ, ಏನೋ ಕುಣಿತಾ ಇರುತ್ತೆ, ಏನೋ ಮಾಡ್ತಾ ಇರುತ್ತೆ. ಆದರೂ ಕೂಡ ಅದು ಎಚ್ಚರಿಕೆಯಿಂದ ಇರುತ್ತಂಥದ್ದು, ತುಂಬ ಎಚ್ಚರಿಕೆಯಿಂದ. ಏನಾದರೂ ಒಂದು ಕೆಟ್ಟ ಪ್ರಾಣಿಯ ಸುಳಿವು ಸಿಕ್ತು ಬರುತ್ತೆ, ಅದು ಹಿಡ್ಕೊಳ್ಳುತ್ತೆ, ತಿಂದಾಕ್ಬಿಡುತ್ತೆ ಅಂತ ಗೊತ್ತಾದರೂ ಸಾಕು, ತಕ್ಷಣ ಓಡಿ ಬಂದುಬಿಟ್ಟು ಆ ಪೌಚಲ್ಲಿ ಹೋಗಿ ಸೇರ್ಕೊಂಡ್ಬಿಡುತ್ತಂಥದ್ದು. ಅಲ್ಲಿ ಸೇರ್ಕೊಂಡು ತಂದರೆ ಅದು ಸೇಫ್, ಭಾಳ ಸುರಕ್ಷಿತ, ಏನು ಬಾಧೆ ಇಲ್ಲ, ಏನು ತೊಂದರೆ ಇಲ್ಲ. ಆ ರೀತಿ ಒಂದು ಮೂಡಲ್ಲಿರಬೇಕು ಅಂತ ಇತಿಚ್ಛನಂದ್ರೆ ಹೇಳ್ತಾರೆ. ನಾವು ಯಾವಾಗಲೂ ಕೂಡ ಆ ರೀತಿಯ ಮೂಡ್ನಲ್ಲಿರಬೇಕು. ಒಂಚೂರು ಏನಾದರೂ ಸುಳಿವು ಸಿಕ್ತು, ಯಾವುದೋ ಒಂದು ಆಲೋಚನೆ ಬರುತ್ತೆ, ಅದು ಭಾವ ಇಮೋಷನ್ ಬರುತ್ತೆ, ಅದೆಲ್ಲೋ ಬೇರೆ ಕಡೆ ಕರ್ಕೊಂಡೋಗುತ್ತೆ, ನಾವು ಕಳ್ಕೊಂಡ್ಬಿಡ್ತೀವಿ ನಮ್ಮನ್ನು ಅಂತ ಅನಿಸಿದ ತಕ್ಷಣ ನಾವು ಆ ತಾಯಿ ಅಡಿಗೆ ಓಡೋದಕ್ಕೆ ಸಿದ್ಧವಾಗಿರಬೇಕು. ಅದೇ ಆ ರೀತಿ ನಮ್ಮ ಮನಸ್ಸು ಇರಬೇಕು ಅಂತಂದ್ಬಿಟ್ಟು ಹೇಳ್ತಾರೆ. ಇಲ್ಲೂ ಕೂಡ ಆ ಹಕ್ಕಿ ಅದೇ ರೀತಿ ಒಂಚೂರು ಸುಳಿ ಸಿಕ್ತು ಅಂತ ಆದ ತಕ್ಷಣ ಏನು ಮಾಡುತ್ತದೋ, ತಕ್ಷಣ ಸುಂಜ್ಞತೆ ಮೇಲೆ ಖಾರ ಹೋಗ್ಬಿಡ್ತದ್ದು ಹಕ್ಕಿ. ಆ ರೀತಿ ನಮ್ಮ ಮನಸ್ಸು ಇರಬೇಕಾಗತ್ತೆ. ಇಲ್ಲದಿದ್ರೆ ಏನಾಗುತ್ತೆ ಅಂತಂದ್ಬಿಟ್ರೆ ಆ ಆಲೋಚನೆ ಆ ಭಾವನೆಯೊಡನೆ ಭಾವದೊಡನೆ ಸೇರಿಕೊಳ್ತು ಅಂತಂದ್ಬಿಟ್ರೆ ಅದು ವಾಸನೆ ಆಗಿಬಿಡುತ್ತೆ. ವಾಸನೆ ಅಂತಂದರೆ ಸಂಸ್ಕಾರ. ಅದು ಸಂಸ್ಕಾರ ಆಯಿತು ಅಂತಂದ್ಬಿಟ್ರೆ ಆಮೇಲೆ ಅದನ್ನು ತೆಗೆಯೋದು ಕಷ್ಟ, ಅದನ್ನ ಅಳಿಸಾಕೋದು ಕಷ್ಟ. ಅದು ಸಂಸ್ಕಾರ ಆಗೋದಕ್ಕಿಂತ ಮುಂಚೆನೇ ನಾವು ಅದನ್ನೇನು ಮಾಡಬೇಕು, ಅದನ್ನು ತೊಡೆದು ಹಾಕ್ಬಿಡಬೇಕು. ಅದು ಒತ್ತು ಬಿಡೋದಕ್ಕೆ ಮುಂಚೆನೇ, ಮಾರ್ಕ್ ಬಿಡೋದಕ್ಕಿಂತ ಮುಂಚೆನೇ ಅದನ್ನು ತೊಡೆದು ಹಾಕ್ಬಿಡಬೇಕು. ಅದಕ್ಕೇ ವಾಸನೆ ಅಂತಂದ್ಬಿಟ್ರೆ ಯಾವುದು ಅಂತಂದರೆ ಇಲ್ಲಿ ಇದರಲ್ಲಿ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಚಿತ್ತಗತ ಸಂಸ್ಕಾರ ವಾಸನ. ಶಾಸನ ಅಂತಂದರೆ ಏನು ಅಂತಂದರೆ ಮನಸ್ಸಿನಲ್ಲಿ ಇರತಕ್ಕಂಥ ಒಂದು ಸಂಸ್ಕಾರ. ಅದು ಹೇಗೆ ಉಂಟಾಗುತ್ತೆ, ಪೂರ್ವಾಪೂರ್ವ ಅಭ್ಯಾಸೇನ ಚಿತ್ತೆ ವಾಸಯತ್ವಾತ್ ಅಂತ ಹೇಳ್ತಾರೆ. ಅಭ್ಯಾಸ, ಪೂರ್ವಾಪೂರ್ವ ಅಭ್ಯಾಸ ಅಂದರೆ ಮತ್ತೆ 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 ಅಭ್ಯಾಸ ಮಾಡ್ತಕ್ಕಂಥದ್ದು, ಮತ್ತೆ 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 ಅಭ್ಯಾಸ. ಆ ರೀತಿ ಹಿಂದಿನಿಂದಲೂ ಕೂಡ ನಾವು ಅಭ್ಯಾಸ ಮಾಡ್ಕೊಂಬಂದಿದ್ದೇವಲ್ಲ, ಅದು ಮತ್ತೆ ಮತ್ತೆ ಮಾಡಿ 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 ಹ್ಯಾಬಿಟ್ ಫಾರ್ಮೇಷನ್ ಆಗಿರುತ್ತೆ. ಆಗಿ 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 ಅದು ಮನಸ್ಸಿನಲ್ಲಿ ಅದು ಸಂಸ್ಕಾರ ರೂಪದಲ್ಲಿ ಉಳ್ಕೊಂಡಿರುತ್ತೆ, ಮನಸ್ಸಿನಲ್ಲಿ ವಾಸವಾಗಿರುತ್ತೆ. ಅದು ಸಂಸ್ಕಾರ ರೂಪದಲ್ಲಿ ವಾಸವಾಗಿರೋದರಿಂದ ಅದನ್ನು ವಾಸನ ಅಂತ ಕರೀತಾರಂತೆ. ಆಮೇಲೆ ಈ ವಾಸನೆಗೆ ಸಂಬಂಧಪಟ್ಟ ಇನ್ನೊಂದು ಶ್ಲೋಕ ಇದೆ ನಮ್ಮ ಶಾಸ್ತ್ರದಲ್ಲಿ, ದೃಢ ಭಾವನೆಯ ತೆಕ್ತ ಪೂರ್ವಾಪರ ವಿಚಾರಣಂ ಯದ್ ಅದದಾನಂ ಪದಾರ್ಥಸ್ಯ ವಾಸನಾ ಸಾ ಪ್ರಕೀರ್ತಿತ. ಅಂತಂದರೆ ದೃಢ ಭಾವನೆಯ ತೆಕ್ತ ಪೂರ್ವಾಪರ ವಿಚಾರಣಂ. ದೃಢ ಭಾವನೆಯ ಅಂದರೆ ದೃಢವಾದ ಭಾವನೆ. ಆ ಭಾವನೆ ಅಂತಂದ್ಬಿಟ್ರೆ ಆಲೋಚನೆ ಪ್ಲಸ್ ಇಮೋಷನ್, ಇಮೋಷನಿಂದ ಕೂಡಿರ್ತಕ್ಕಂಥ ಆಲೋಚನೆ, ಅದು ದೃಢ ಭಾವನೆ ಆಗಿಬಿಡುತ್ತೆ. ಆ ದೃಢ ಭಾವನೆಯಿಂದ ಏನಾಗುತ್ತೆ ಅಂತಂದ್ಬಿಟ್ರೆ ನಾವು ತೆಕ್ತಾವ ನಾವು ನಮ್ಮನ್ನು ಮರ್ತು ಬಿಡ್ತೀವಿ. ತೆಕ್ತ ಪೂರ್ವಾಪರ ವಿಚಾರಣ
ಆ ಪೂರ್ವಾಪರ ವಿಚಾರಣೆ ಮಾಡಿಬಿಡ್ತೀನಿ. ಹಿಂದೆ ನಾವು ಏನೋ ತೊಂದರೆ ಆಗಿರುತ್ತೆ ಅದನ್ನು ಮರ್ತುಬಿಡ್ತೀನಿ, ಮುಂದೆ ಏನು ತೊಂದರೆ ಆಗುತ್ತೆ ಇದನ್ನು ನಾನು ಪಡೆದ್ರೆ ಅನುಭವಿಸಿದರೆ ಅದನ್ನು ಕೂಡ ಮರ್ತುಬಿಡ್ತೀನಿ. ಆವಾಗ ಏನಾಗುತ್ತೆ ತೆಕ್ತ ಆಮೇಲೆ ಎದ್ ಆದದಾನಂ ಪದಾರ್ಥಸ್ಯ, ನಮಗೆ ನಮ್ಮ ಇಂದ್ರಿಯ ವಿಷಯವನ್ನು, ಅದೇ ಪದಾರ್ಥ ಅಂದರೆ ಇಂದ್ರಿಯ ವಿಷಯವನ್ನು ನಾವು ಪಡೆದುಬಿಡ್ತೀವಿ, ಅನುಭವಿಸ್ಬಿಡ್ತೀವಿ. ಇದನ್ನೇ ವಾಸನಾ ಅಂತ ಕರೀತಕ್ಕಂಥದ್ದು. ಅದು ಯಾವುದರಿಂದ ಉಂಟಾಗುತ್ತೆ ಅಂತಂದ್ಬಿಟ್ರೆ ಆ ಸಂಸ್ಕಾರದ ದೆಸೆಯಿಂದ ಉಂಟಾಗ್ತಕ್ಕಂಥದ್ದು. ಈಗ ಉದಾಹರಣೆಗೆ ಯಾವುದೋ ಒಂದು ಭಾಳ ತುಂಬ ರುಚಿಯಾಗಿರ್ತಕ್ಕಂಥ ಒಂದು ಸ್ವೀಟ್ ಅಂತ ಉದಾಹರಣೆ ತೊಗೊಳ್ಳೋದಾದರೆ, ಸ್ವೀಟು ನಾವು ನೋಡ್ತೀನಿ ಅದಿದೆ ಬಿಡ್ತಾ ಇದ್ದಾರೆ, ನನಗದನ್ನು ತಿಂದರೆ ಗೊತ್ತಿದೆ ಅದನ್ನು ಡಯಾಬಿಟೀಸ್ ಜಾಸ್ತಿ ಆಗುತ್ತೆ, ಸಕ್ಕರೆ ಜಾಸ್ತಿ ಆಗುತ್ತೆ ಅಂತ ಗೊತ್ತಿದೆ, ಹಿಂದೆಯೂ ಕೂಡ ಅದನ್ನು ತಿಂದಿದ್ದರಿಂದ ಡಯಾಬಿಟೀಸ್ ಬಂತು ಅಂತ ಗೊತ್ತಿದೆ, ಆಮೇಲೆ ಮುಂದೆನೂ ಕೂಡ ಜಾಸ್ತಿ ಆಗುತ್ತೆ ಅಂತ ಗೊತ್ತಿದೆ. ಗೊತ್ತಿದ್ರೂ ಕೂಡ ಆ ಸಂದರ್ಭದಲ್ಲಿ ಎಲ್ಲ ಮರ್ತುಬಿಡ್ತೀನಿ ನಾನು, ಮರೆತುಬಿಟ್ಟು ಅದನ್ನು ಚೆನ್ನಾಗಿ ತಿಂದುಬಿಡ್ತೀನಿ, ಆವಾಗ ಜಾಸ್ತಿ ಆಗಿಬಿಡುತ್ತೆ. ಈ ಥರ ಅನೇಕ ರೀತಿ, ಇದು ಸಂಬಂಧ ಒಂದು ಉದಾಹರಣೆಯನ್ನು ಕೊಟ್ಟೆ, ಈ ರೀತಿಯ ಅನೇಕ ರೀತಿಯ ಅನೇಕ ಸಂದರ್ಭಗಳಲ್ಲಿ ಈ ರೀತಿ ಆಗಿಬಿಡುತ್ತೆ. ನಾವು ಹಿಂದೆ ಏನಾಯಿತು ಅದರಿಂದ ಹಿಂದೆ ಅನುಭವಿಸಿದ ಕಷ್ಟವನ್ನು ಮರೆತುಬಿಡ್ತೀವಿ, ಮುಂದೆ ಆಗಬಹುದಾದ ಕಷ್ಟವನ್ನು ಕೂಡ ತೊಂದರೆಯನ್ನು ಕೂಡ ಮರೆತುಬಿಡ್ತೀವಿ, ಆಮೇಲೆ ಏನು ಮಾಡ್ತೀವಿ ಅನುಭವಿಸ್ಬಿಡ್ತೀವಿ, ಆಮೇಲೆ ಕಷ್ಟಪಡ್ತೀವಿ. ಅದಕ್ಕೋಸ್ಕರವಾಗಿ ಅದನ್ನ ಹೇಳ್ತಕ್ಕಂಥದ್ದು ದೃಢ ಭಾವನೆಯ ತ್ಯಕ್ತ ಪೂರ್ವಾಪರ ವಿಚಾರಣಂ ಯದ್ ಆದಿದಾನಂ ಪದಾರ್ಥಸ್ಯ. ಆ ರೀತಿ ಇಂದ್ರಿಯ ವಿಷಯಗಳನ್ನು ನಾವು ಅನುಭವಿಸ್ತಕ್ಕಂಥದ್ದು ಭೋಗಿಸ್ತಕ್ಕಂಥದ್ದು ಅದಿದೆಯಲ್ಲ ಅದನ್ನೇ ವಾಸನೆ ಅಂತ ಕರೀತಕ್ಕಂಥದ್ದು ದೃಢ ಭಾವನೆ. ಇನ್ನೊಂದು ಭಾಳ ಸುಂದರವಾಗಿರತಕ್ಕಂಥ ಒಂದು ಶ್ಲೋಕ ಯೋಗವಾಷ್ಟದಲ್ಲಿ ಬರ್ತಕ್ಕಂಥದ್ದು, ಈ ಮರಕ್ಕೆ ಚಿತ್ತವೃಕ್ಷ ಅಂದರೆ ಈ ಮನಸ್ಸು ಎಂಬತಕ್ಕಂಥ ಮರ, ಅದಕ್ಕೆ ಎರಡು ಬೀಜಗಳಂತೆ, ದ್ವೇ ಬೀಜೇ ಚಿತ್ತವೃಕ್ಷಸ್ಯ ವೃತ್ತಿ ವೃತ್ತತಿ ಧಾರಿಣ. ಈ ಚಿತ್ತ ಅಂತಕ್ಕಂಥದ್ದು ಮನಸ್ಸು ಅಂತಕ್ಕಂಥದ್ದು ಒಂದು ವೃಕ್ಷ, ಆ ವೃಕ್ಷಕ್ಕೆ ಬಳ್ಳಿ ಹಬ್ಕೊಂಡಿದೆ, ತುಂಬ ಸುತ್ತ ಹಬ್ಕೊಂಡ್ಬಿಟ್ಟಿದೆ ಬಳ್ಳಿ. ಆ ಬಳ್ಳಿ ಏನಪ್ಪ ಅಂತಂದ್ಬಿಟ್ರೆ ಚಿತ್ತವೃತ್ತಿಗಳು, ಮನಸ್ಸಿನಲ್ಲಿ ಹೇಳ್ತಕ್ಕಂಥ ಆಲೋಚನೆಗಳು, ಎಲ್ಲ ಬಗೆಯ ಆಲೋಚನೆಗಳು ಅದೇ ಬಳ್ಳಿಯಂತೆ, ಅದೇ ಸುತ್ತುವರೆದ್ಬಿಟ್ಟಿದೆ ಮನಸ್ಸನ್ನು, ಸುತ್ತುವರೆದ್ಬಿಟ್ಟಿದೆ ಮನಸ್ಸನ್ನು ತುಂಬ್ಕೊಂಡ್ಬಿಟ್ಟಿದೆ. ಹಾಗೆ ಈ ವೃಕ್ಷವನ್ನು, ಚಿತ್ತವೃಕ್ಷವನ್ನು ತುಂಬ್ಕೊಂಡ್ಬಿಟ್ಟಿದೆ ಅದು, ಆ ಬಳ್ಳಿ ವೃತ್ತಿ ಅಂತಕ್ಕಂಥ ಬಳ್ಳಿ. ಅದಕ್ಕೆ ಎರಡು ಬೀಜಗಳಿದೆ, ದ್ವೇ ಬೀಜೆ ಎರಡು ಬೀಜಗಳಿದೆಯಂತೆ. ಯಾವುದು ಅಂತಂದ್ಬಿಟ್ರೆ ಏಕಂ ಪ್ರಾಣ ಪರಿಸ್ಪಂದ ದ್ವಿತೀಯಂ ದೃಢಭಾವನ. ಇಲ್ಲಿ ದೃಢಭಾವನ ಅಂತ ಬಂತಲ್ಲ ಅದಕ್ಕೋಸ್ಕರ ನಾನು ಹೇಳಿದೆ. ಏಕಂ ಪ್ರಾಣ ಪರಿಸ್ಪಂದ, ಒಂದು ಪ್ರಾಣಪರಿಸ್ಪಂದನಂತೆ ಅಂದರೆ ಪ್ರಾಣದ ಸ್ಪಂದನೆ, ವೈಬ್ರೇಷನ್ ಆಫ್ ಪ್ರಾಣ ವಿತ್ ಇನ್ ದಿ ಸಿಸ್ಟಮ್. ಆ ವೈಬ್ರೇಷನ್ ಪ್ರಾಣದಿಂದ ಏನಾಗುತ್ತೆ, ಪ್ರಾಣ ಯಾವಾಗ ತುಂಬ ತೀವ್ರವಾಗಿರ್ತಕ್ಕಂಥ ಇಮೋಷನ್ ನಮ್ಮನ್ನು ಕಾಡಿಸ್ತಾ ಇರ್ತೋ ಅಂದರೆ ಆವರಿಸ್ಕೊಂಬಿಡುತ್ತೋ ಆಗ ಏನಾಗುತ್ತೆ ಅಂತಂದ್ಬಿಟ್ರೆ ಈ ಪ್ರಾಣದ ಚಲನೆಸ್ ವೈಬ್ರೇಷನ್ ಇದೆಯಲ್ಲ ಅದು ಅಸ್ತವ್ಯಸ್ತವಾಗಿಬಿಡುತ್ತಂತೆ. ಆ ರೀತಿ ಅಸ್ತವ್ಯಸ್ತವಾದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಅದು ಯಾವುದೋ ಒಂದು ಕೇಂದ್ರದಲ್ಲಿ ಅದು ಹೆಚ್ಚು ಶೇಖರವಾಗ್ಬೋದು ಅಥವಾ ಇನ್ನೊಂದು ಕೇಂದ್ರದಲ್ಲಿ ಕಡಿಮೆ ಆಗ್ಬೋದು, ಆ ರೀತಿ ಪ್ರಾಣದ ಶಕ್ತಿ ಕಡಿಮೆ ಆಗ್ಬೋದು, ಇನ್ನೊಂದ್ರಲ್ಲಿ ಜಾಸ್ತಿ ಆಗ್ಬೋದು. ಆ ರೀತಿ ಆದಾಗ ಏನಾಗುತ್ತೆ, ಅನೇಕ ರೀತಿಯ ಚಿಂತನೆಗಳು, ಭಾವನೆಗಳು ಎಲ್ಲ ಜಾಗೃತವಾಗಿ ಶುರುವಾಗ್ಬಿಡುತ್ತಂತೆ. ಅದಕ್ಕೋಸ್ಕರವಾಗಿ ಪ್ರಾಣಾಯಾಮದ ಮಹತ್ವವೇ ಅದು. ಯಾವಾಗಲೂ ಕೂಡ ಪ್ರಾಣ, ಈ ನಮ್ಮ ಪ್ರಾಣಶಕ್ತಿ ಇದೆಯಲ್ಲ ನಮ್ಮ ಸಿಸ್ಟಮ್ನಲ್ಲಿ, ಅದು ಒಂದು ಹಾರ್ಮೋನಿಯಸ್ ಆಗಿ ಸಮತೋಲದಲ್ಲಿ ಅದು ಕೆಲಸ ಮಾಡ್ತಾ ಇರಬೇಕು. ಆ ಒಂದು ದೃಷ್ಟಿಯಿಂದ ಪ್ರಾಣಾಯಾಮ ಇರತಕ್ಕಂಥದ್ದು. ಅದಕ್ಕೋಸ್ಕರ ಈ ಜಪ ಮಾಡೋದು ಕೂಡ ಒಂದು ಪ್ರಾಣಾಯಾಮನೇ. ನಿರ್ದಿಷ್ಟವಾದ ಸ್ಥಿತಿಯಲ್ಲಿ, ನಿರ್ದಿಷ್ಟ ರೀತಿಯಲ್ಲಿ ನಾವು ಒಂದು ಪ್ರಾಣಾಯಾಮ ಜಪವನ್ನು ಮಾಡ್ತಾ ಇದ್ದರೆ ಅದೇ ಪ್ರಾಣಾಯಾಮ ಆಗಿಬಿಡುತ್ತೆ. ಯಾವಾಗ ಮನಸ್ಸು ನಮ್ಮ ಕಂಟ್ರೋಲ್ನಲ್ಲಿ ಬರುತ್ತೋ, ಇಮೋಷನ್ನಿಗೆ ಒಳಗಾಗೋದಿಲ್ವೋ ಹೆಚ್ಚಾಗಿ, ಆವಾಗ ಸ್ವಾಭಾವಿಕವಾಗಿ ನಾವು ನೋಡ್ಬೋದು ನಮ್ಮ ಬ್ರೀತಿಂಗ್ ಪ್ರೋಸೆಸ್ ಇರುತ್ತಲ್ಲ ಅದು ತುಂಬ ಲಯಬದ್ಧವಾಗಿರುತ್ತೆ. ಆ ರೀತಿ ಲಯಬದ್ಧವಾಗಿ ಬ್ರೀದಿಂಗ್ ಪ್ರೋಸೆಸ್ ಇದ್ದಾಗ ಆವಾಗ ಸ್ವಾಭಾವಿಕವಾಗಿ ನಾವು ಇಮೋಷನ್ಸಿಗೆ ನಾವು ಹೆಚ್ಚಾಗಿ ಒಳಗಾಗೋದಿಲ್ಲ, ಶಾಂತ ರೀತಿಯಲ್ಲಿ ನಮ್ಮ ಮನಸ್ಸನ್ನು ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಅದಕ್ಕೋಸ್ಕರ ಯಾರು ಅದಕ್ಕೆ ಹೇಳ್ತಾರಲ್ಲ, ಈ ತುಂಬ ಇಮೋಷನ್ಸ್ ನಮಗೇನಾದ್ರು ಬಳಲ್ತಾ ಇದ್ದಾಗ, ಯಾವುದೋ ಒಂದು ಕೋಪ ಆಗ್ಬೋದು, ಚಿಂತೆ ಆಗ್ಬೋದು, ಏನಾದ್ರೂ ಆಗ್ಬೋದು, ಆ ರೀತಿ ಕಾಡ್ತಾ ಇದ್ದಾಗ ಏನು ಮಾಡಬೇಕು ಅಂತಂದ್ಬಿಟ್ರೆ ಆ ಲಯಬದ್ಧ ಉಸಿರಾಟ ಮಾಡಬೇಕಂತೆ. ಉಸಿರನ್ನು ಏನು ಪ್ರಾಣಾಯಾಮ ಅಲ್ಲ, ಪ್ರಾಣಾಯಾಮ ಅಂತಂದ್ಬಿಟ್ರೆ ಮೂಗು ಮುಚ್ಕೊಂಡು ಮೂಗಿಗೇನು ತೊಂದರೆ ಕೊಡೋದು ಬೇಡ, ನೀವು ಸುಮ್ಮನೆ ಲಯಬದ್ಧವಾಗಿ ಉಸಿರನ್ನು ಎಳ್ಕೊಳ್ಳೋದು, ಲಯಬದ್ಧವಾಗಿ ಬಿಡ್ತಕ್ಕಂಥದ್ದು, ನಿಧಾನವಾಗಿ ಹೇಳ್ಕೊಳ್ಳೋದು, ನಿಧಾನವಾಗಿ ಬಿಡೋದು, ಅದನ್ನು ವಿತ್ ಅವೇರ್ನೆಸ್, ಹೌ ದಿ ಬ್ರೀದಿಂಗ್ ಟೇಕಿಂಗ್ ಪ್ಲೇಸ್ ಅಂತ, ಒಳಗಡೆ ಹೋಗ್ತಾ ಇರ್ತಕ್ಕಂಥದ್ದು, ಹೊರಗಡೆ ಬರ್ತಕ್ಕಂಥದ್ದು, ಅದರದ್ದೆಲ್ಲದು ಕೂಡ ಫೀಲ್ ದಿ ಸೆನ್ಸೇಷನ್ ಆಫ್ ಇಟ್, ಸೆನ್ಸೇಷನ್ ಆಫ್ ದಿ ಮೂಮೆಂಟ್ ಆಫ್ ದಿ ಬ್ರೆತ್. ಅದನ್ನು ಮಾಡ್ತಾ ನಾವು ಬ್ರೀತ್ ಮಾಡ್ತಾ ಇದ್ಬಿಟ್ರೆ ಸ್ವಾಭಾವಿಕವಾಗಿಯೇ ಅಟ್ಲೀಸ್ಟ್ ಫಾರ್ ದಿ ಟೈಮ್ ಬೀಯಿಂಗ್, ಆ ಸಮಯದಲ್ಲಾದರೂ ಕೂಡ ಆ ಇಮೋಷನ್ ಸಬ್ಸೈಡ್ ಆಗಿಬಿಡುತ್ತೆ.
ತಕ್ಷಣ ಸುಸೈಡ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಆ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಮನಸ್ಸಿನ ಭಾವನೆಗೂ ಕೂಡ ಮತ್ತು ಈ ಬ್ರೀದಿಂಗ್ ಪ್ರೋಸೆಸ್ ಇದೆಯಲ್ಲ ಅದಕ್ಕೊಂದು ಸಂಬಂಧ ಇದೆ ಅಂತಂದ್ಬಿಟ್ಟು ಅದು ಹಿಂದಿನವರು ಕಂಡುಹಿಡ್ಕೊಂಡಿದ್ದರು. ಅದಕ್ಕೋಸ್ಕರ ಹೇಳ್ತಾರೆ ಈ ಮನಸ್ಸಿನಲ್ಲಿ ಈ ರೀತಿಯ ಇಮೋಷನಲ್ ಏನೋ ಔಟ್ಬರ್ಸ್ಟ್ ಆಗುತ್ತಲ್ಲ, ಅದು ಕಾರಣ ಏನು ಅಂತಂದರೆ ಈ ಪ್ರಾಣದ ಏಕಂ ಪ್ರಾಣ ಪರಿಸ್ಪಂದ, ಆ ಪ್ರಾಣದ ಪರಿಸ್ಪಂದನೆ ಕಾರಣ ಅಂತ, ಸ್ಪಂದನದ ಕಾರಣ ಅಂತ, ವೈಬ್ರೇಷನ್ ಆಫ್ ದ ಪ್ರಾಣ, ದಟ್ ಈಸ್ ಒನ್ ರೀಸನ್. ಇನ್ನೊಂದು ರೀಸನ್ ಯಾವುದು, ಕಾರಣ ಏನು ಅಂತಂದರೆ ಹೇಳ್ತಾರೆ ದ್ವಿತೀಯಂ ದೃಢಭಾವನೆ. ಎರಡನೇದು ಯಾವುದಪ್ಪ ಅಂತಂದ್ಬಿಟ್ರೆ ದೃಢಭಾವನೆ, ದೃಢವಾಗಿ ಅದನ್ನು ಭಾವಿಸ್ತಕ್ಕಂಥದ್ದು, ಭಾಳ ಆಳವಾಗಿ ತೀವ್ರವಾಗಿ ಯಾವುದೋ ಒಂದು ವಿಷಯವನ್ನು ಚಿಂತಿಸ್ತಕ್ಕಂಥದ್ದು, ಅದು ಕೂಡ ಏನು ಮಾಡುತ್ತೆ ಅಂತಂದ್ಬಿಟ್ರೆ ನಮ್ಮಲ್ಲಿ ದೃಢವಾಗಿರ್ತಕ್ಕಂಥ ಸಂಸ್ಕಾರವನ್ನು ಬೇರೆ ಬಿಟ್ಟುಬಿಡುತ್ತೆ, ಆಮೇಲೆ ವಾಸನೆ ಬಲವಾಗಿಬಿಡುತ್ತೆ, ಆಮೇಲೆ ವಾಸನೆ ಏನು ಮಾಡುತ್ತೆ ಅಂತಂದ್ಬಿಟ್ರೆ ಆ ಸಂಸ್ಕಾರ ನಮ್ಮನ್ನು ಅನೇಕ ರೀತಿಯಲ್ಲಿ ಪ್ರೇರೇಪಣೆ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. ಅದಕ್ಕೋಸ್ಕರ ನಾವು ಯಾವಾಗಲೂ ಕೂಡ ದ್ವಿತೀಯಂ ದೃಢಭಾವನ, ಅದು ಭಗವದ್ಗೀತೆಯಲ್ಲಿ ಬರುತ್ತಲ್ಲ ನಿಮಗೆ ಎರಡನೇ ಅಧ್ಯಾಯದಲ್ಲಿ ಬರತಕ್ಕಂಥದ್ದು, ಧ್ಯಾಯಿತೋ ವಿಷಯಾನ್ ಪುಂಸಃ ಸಂಗಸ್ಥೆ ಶೋಪಜಾಯತೆ ಎಟ್ಸೆಟ್ರಾ, ಅದು ಆ ರೀತಿ ಮಾಡ್ತಾ 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 ಇದಾಗುತ್ತೆ, ಅದು ಸಂಘ ಉಂಟಾಗುತ್ತೆ, ಅಟ್ಯಾಚ್ಮೆಂಟ್ ಉಂಟಾಗುತ್ತೆ, ಆಮೇಲೆ ಅದನ್ನು ಪಡಿಬೇಕು ಅಂತ ಅನಿಸುತ್ತೆ, ಆಸೆ ಉಂಟಾಗುತ್ತೆ, ತುಂಬ ತೀವ್ರ ಆಸೆ ಉಂಟಾಗುತ್ತೆ, ಅದು ಆಗಲಿಲ್ಲ ಅಂತಂದ್ಬಿಟ್ಟು ಕೋಪ ಬರುತ್ತೆ, ಮತ್ತು ಹಾಗೆಯೇ ಒಂದೊಂದೇ ಮೆಟ್ಲು ಕೆಳಗಳು ಬಂದುಬಿಡುತ್ತೆ ಮನಸ್ಸು. ಅದಕ್ಕೋಸ್ಕರವಾಗಿ ಅದನ್ನು ಒಂಚೂರು ಆ ರೀತಿ ಆಯಿತು ಅಂತಂದ್ಬಿಟ್ರೆ ನಾವು ಅದನ್ನು ಮೇಲಕ್ಕೆ ಮನಸ್ಸನ್ನು ಮೇಲಕ್ಕೆ ಹಕ್ಕಿ ಮೇಲಕ್ಕೆ ಹಾರಿ ಹೋಗುತ್ತಲ್ಲ ಆ ರೀತಿ ಮನಸ್ಸನ್ನು ಮೇಲಕ್ಕೆ ಹಾರಿಸಿಬಿಡಬೇಕಂತೆ. ಈ ಹುಡುಗರೆಲ್ಲ ಆ ಹಕ್ಕಿಯ ಹಾಗೆ ಬಾಲ್ಯದಿಂದಲೇ ಸಂಸಾರ ಅಂದರೆ ಭಯ, ಇವರ ಒಂದೇ ಒಂದು ಚಿಂತನೆ ಯಾವ ರೀತಿಯಾಗಿ ಭಗವತಿಯನ್ನು ಮುಟ್ಟುವುದು, ಯಾವ ರೀತಿಯಾಗಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆಯುವುದು ಎಂಬುದಾಗಿ. ಅಲ್ಲಿ ಹೋಗೋದು ಹೇಗೆ, ಆ ಮೇಲಿನ ತಾಯಿ ಹಕ್ಕಿ ಇದೆಯಲ್ಲ ಆ ಹಕ್ಕಿ ಕಡೆ ಹೋಗೋದು ಹಾರಿ ಹೋಗೋದು ಹೇಗೆ ಅನ್ನೋದನ್ನೇ ಅವರು ಯೋಚನೆ ಮಾಡ್ತಾ ಇರ್ತಾರೆ. ನೀವು ಕೇಳಬಹುದು, ಪ್ರಾಪಂಚಿಕರ ಹೊಟ್ಟೆಯಲ್ಲಿ ಹುಟ್ಟಿ ಪ್ರಾಪಂಚಿಕರ ಸಹವಾಸದಲ್ಲಿ ಬೆಳೆದು ಇಂಥ ಭಕ್ತಿ ಇಂಥ ಜ್ಞಾನ ಇವರಿಗೆ ಬಂದಿರುವುದು ಹೇಗೆ? ಇದಕ್ಕೆ ವಿವರಣೆ ಕೊಡಬಹುದು. ಒಂದು ಪಕ್ಷ ತಿಪ್ಪೆಗುಂಡಿಗೆ ಬಟಾಣಿ ಕಾಳು ಬಿದ್ದರೆ ಅಲ್ಲೂ ಅದು ಬಟಾಣಿ ಗಿಡವಾಗಿಯೇ ಬೆಳೆಯುತ್ತದೆ. ಆ ಗಿಡದ ಬಟಾಣಿ ಕಾಳು ಎಷ್ಟೋ ಉಪಯೋಗಕ್ಕೆ ಬರುತ್ತದೆ. ಬಟಾಣಿ ತಿಪ್ಪೆಗುಂಡಿಗೆ ಬಿದ್ದು ಬಿಟ್ಟಿದ್ದರಿಂದ ಅದು ಅಲ್ಲಿ ಬೇರೆ ಗಿಡವಾಗಿ ಹುಟ್ಟಿಬಿಟ್ಟಿತೇ. ಎಷ್ಟು ಚೆನ್ನಾಗಿದೆ ಉದಾಹರಣೆ, ಅದು ತಿಪ್ಪೆಗುಂಡಿಯಲ್ಲಿ ಬಿದ್ದರೂ ಕೂಡ ಅದು ತನ್ನ ಬಟಾಣಿ ಇತ್ತು ಅಂತ ಕಳ್ಕೊಳ್ಳೋದಿಲ್ಲ, ಅದು ಬಟಾಣಿ ಗಿಡವಾಗಿಯೇ ಬೆಳೆಯುತ್ತೆ. ಶ್ರೀರಾಮ ಸ್ವಾಮಿ ವಿಜಿ ಹೇಳ್ತಾರಲ್ಲ, ಅವರು ಒಂದು ಬೀಜವನ್ನು ಬಿತ್ತೀರಾ, ಅದಕ್ಕೆ ಗೊಬ್ಬರ ಹಾಕ್ತೀರಾ, ನೀರು ಹಾಕ್ತೀರಾ, ಬೆಳಕು ಕೊಡ್ತೀರಾ, ಎಲ್ಲ ಮಾಡ್ತೀರಾ, ಆದರೆ ಅದು ನೀರು ಆಗೋದಿಲ್ಲ, ಗೊಬ್ಬರನೂ ಆಗೋದಿಲ್ಲ, ಮಣ್ಣು ಆಗೋದಿಲ್ಲ, ಏನೂ ಆಗೋದಿಲ್ಲ. ಅದೇನಾಗುತ್ತೆ, ಅದು ತನ್ನ ಒಳಗಿರ್ತಕ್ಕಂಥ ಸತ್ವವನ್ನು ಹೊರಗಡೆ ವ್ಯಕ್ತಪಡಿಸಿ ಅದು ಗಿಡವಾಗಿ ಮರವಾಗಿಯೇ ಬೆಳೆಯುತ್ತೆ, ತನ್ನ ವೈಶಿಷ್ಟ್ಯಕ್ಕನುಗುಣವಾಗಿಯೇ ಬೆಳೆಯುತ್ತೆ. ಹಾಗೆಯೇ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನಾವು ಅನೇಕರಿಂದ ಕಲಿಯೋದಿರುತ್ತೆ, ಎಲ್ಲವನ್ನು ಕಲಿಬೇಕು, ಕಲಿತು ನಮ್ಮದನ್ನ ಮಾಡ್ಕೊಬೇಕು, ನಮ್ಮದೇ ರೀತಿಯಲ್ಲಿ ಕಲಿಬೇಕು, ಇತರರಾಗಬಾರ್ದು ಅಂತ ಹೇಳ್ತಾರೆ. ಇತರರಾಗಬಾರ್ದು, ಆ ಬೀಜ ಅದೆಲ್ಲವನ್ನೂ ತಗೊಳುತ್ತೆ, ಎಲ್ಲವನ್ನು ಸ್ವೀಕರಿಸುತ್ತೆ, ಗೊಬ್ಬರನ ಸ್ವೀಕರಿಸುತ್ತೆ, ನೀರನ್ನು ಸ್ವೀಕರಿಸುತ್ತೆ, ಬೆಳಕನ್ನು ಸ್ವೀಕರಿಸುತ್ತೆ, ಎಲ್ಲವನ್ನು ಸ್ವೀಕರಿಸುತ್ತೆ, ಸ್ವೀಕರಿಸಿ ಅದು ಯಾವುದೂ ಆಗೋದಿಲ್ಲ, ಅದು ತನ್ನದೇ ಬೆಳವಣಿಗೆಯ ನಿಯಮಕ್ಕೆ ಅನುಗುಣವಾಗಿ ಬೆಳೆದು ಮರವಾಗುತ್ತೆ ಹೊರತೂ ಕೂಡ ಇದು ಯಾವುದೂ ಆಗೋದಿಲ್ಲ. ಹಾಗೆಯೇ ನಾವು ಕೂಡ ಇದು ಯಾವುದೂ ಆಗಬಾರ್ದು, ಪಾಶ್ಚಾತ್ಯರಿಂದಲೂ ಕಲಿಬೇಕು, ಎಲ್ಲರಿಂದಲೂ ಕಲಿಬೇಕು, ಕಲಿತು ನಮ್ಮದೇ ರೀತಿಯಲ್ಲಿ ಕಲಿಬೇಕು, ನಾವು ನಾವಾಗಿಯೇ ಇರಬೇಕು ಹೊರತು ಇತರರಾಗಬಾರ್ದು ಅಂತ ಸ್ವಾಮಿ ವಿವೇಕಾನಂದರ ಆದರ್ಶ. ಹಾಗೆಯೇ ಇದು ಬಟಾಣಿ ಗಿಡನೂ ಕೂಡ ಅಷ್ಟೇ, ರಾಮಕೃಷ್ಣ ಹೇಳ್ತಾರೆ, ಅದು ಎಂಥ ಒಂದು ಸ್ಥಿತಿಯಲ್ಲಿ ಇದ್ರೂ ಕೂಡ ಎಲ್ಲೇ ಇದ್ರೂ ಕೂಡ ತಿಪ್ಪೆಗುಂಡಿಲಿದ್ದರೂ ಕೂಡ ಅದು ತಿಪ್ಪೆಗುಂಡಿ ಜೊತೆ ಆಗೋದಿಲ್ಲ, ಅದು ತನ್ನ ಬಟಾಣಿತ್ವವನ್ನು ಉಳಿಸ್ಕೊಳ್ಳುತ್ತೆ. ಆಹಾ, ರಾಖಾಲ ಈಗ ಎಂಥ ಗುಣಶಾಲಿಯಾಗಿಬಿಟ್ಟಿದ್ದಾನೆ, ಆತ ಹಾಗೆ ಏಕೆ ಆಗಬಾರದು. ಇಲ್ಲಿ ರಾಖಾನ್ ತಂದೆ ಬಂದು ಕೂತಿದ್ದಾರೆ ಅಲ್ಲಿ, ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಹೇಳ್ತಾ ಇದ್ದಾರೆ ಆಗಬಾರ್ದು. ಸುವರ್ಣಗೆಡ್ಡೆ ಒಳ್ಳೆಯದಾಗಿದ್ದರೆ ಅದರ ಮೊಳಕೆಯೂ ಒಳ್ಳೆಯದಾಗುತ್ತದೆ, ಎಲ್ಲರೂ ನಗುತ್ತಾರೆ, ತಂದೆಯಂತೆ ಮಗ,
ಅವನಿಗೆ ಅಲ್ಲಿರೋದ್ರಿಂದ ಈ ಮಾತನ್ನು ಹೇಳ್ತಾ ಇದ್ದಾರೆ ಅಂದರೆ ತಂದೆಯೇ ಸ್ವಲ್ಪ ಅವರು ಸಂತೋಷಪಡಿಸಿದರೆ ಆ ತಂದೆ ಈ ಮಗ ಇಲ್ಲಿ ಬರೋದನ್ನು ತಡಿತಾ ಇದ್ನಲ್ಲ ಅದು ನಿಂತು ಹೋಗುತ್ತೆ ಅಂತಕ್ಕಂಥ ಉದ್ದೇಶದಿಂದ ಶ್ರೀರಾಮಕೃಷ್ಣರು ತಂದೆಯನ್ನು ಸ್ವಲ್ಪ ಸಂತೋಷಪಡಿಸೋದು ಪ್ರಯತ್ನ ಪಡ್ತಾ ಇದ್ದಾರೆ. ಈಗ ಸಾಯಂಕಾಲ 6 ಗಂಟೆ ಪರಮಹಂಸರು ಭಕ್ತರೊಡನೆ ತಮ್ಮ ಕೊಠಡಿಯ ಆಗ್ನೇಯ ವರಾಂಡದಲ್ಲಿ ಕುಳಿತಿದ್ದಾರೆ. ಶ್ರೀರಾಮಕೃಷ್ಣರು ಸಂಸಾರವನ್ನು ತ್ಯಜಿಸಿದ ಸಾಧು ಭಗವನ್ನಾಮವನ್ನು ಜಪಿಸೇ ಜಪಿಸುತ್ತಾನೆ. ಆಗ ಹಾಗೆ ಮಾಡಬೇಕಾದ್ದೇ. ಆತನಿಗೆ ಬೇರೇನೂ ಕೆಲಸವೇ ಇಲ್ಲ. ಆತ ಭಗವತ್ ಚಿಂತನೆ ಮಾಡುತ್ತಿದ್ದರೆ ಅದು ಆಶ್ಚರ್ಯವಾದ ವಿಷಯವೇನಲ್ಲ. ಆತ ಭಗವತ್ ಚಿಂತನೆ ಮಾಡದೇ ಇದ್ದ ಎಂದರೆ, ಭಗವನ್ನಾಮೋಚ್ಚಾರಣೆ ಮಾಡದೇ ಇದ್ದ ಎಂದರೆ, ಆಗ ಜನ ಆತನನ್ನು ನಿಂದಿಸುತ್ತಾರೆ. ಇದು ಸ್ವಾಭಾವಿಕವೇ. ಅವನು ಎಲ್ಲವನ್ನೂ ಕೂಡ ಸಂಸಾರದ ಒಂದು ಬಂಧನ ಅವನಿಗಿಲ್ಲ, ಸಾಂಸಾರಿಕವಾಗಿರ್ತಕ್ಕಂಥ ಜವಾಬ್ದಾರಿ ಯಾವುದೂ ಇಲ್ಲ, ಕಟ್ಟುಪಾಡುಗಳಿಲ್ಲ, ಡ್ಯೂಟೀಸ್ ಇಲ್ಲ, ಅಬ್ಲಿಗೇಷನ್ಸ್ ಇಲ್ಲ. ಹಾಗಿರುವಾಗ ಅವನು ಭಗವಂತನ ಚಿಂತನೆ ಮಾಡೋದರಲ್ಲಿ, ಭಗವಂತನ ನಾಮಸ್ಮರಣೆ ಮಾಡೋದರಲ್ಲಿ, ಅದರಲ್ಲಿ ಕಾಲ ಕಳೆಯೋದರಲ್ಲಿ, ಧ್ಯಾನ ಜಪಾದಿಗಳಲ್ಲಿ ಕಾಲ ಕಳೆಯೋದರಲ್ಲಿ ಆಶ್ಚರ್ಯವೇನೂ ಇಲ್ಲ. ಆದರೆ ಸಂಸಾರಿ ಭಗವನ್ ನಾಮ ಜಪ ಮಾಡಿದರೆ ಅದೀಗ ಒಂದು ದೊಡ್ಡ ವಿಷಯ. ಜನಕರಾಜನು ನೆನೆಸಿಕೊಳ್ಳಿ, ಆತ ಎಂಥ ಸಾಹಸಿ. ಆತ 2 ಕತ್ತಿಗಳ ವರಸೆ ಮಾಡುತ್ತಿದ್ದ, ಒಂದು ಜ್ಞಾನದ್ದು ಮತ್ತೊಂದು ಕರ್ಮದ್ದು. ಒಂದು ಕಡೆ ಪೂರ್ಣ ಬ್ರಹ್ಮಜ್ಞಾನಿಯಾಗಿದ್ದ, ಇನ್ನೊಂದು ಕಡೆ ಈ ಜಗತ್ತಿನ ಕೆಲಸ ಕಾರ್ಯಗಳನ್ನು ಮಾಡುತ್ತಿದ್ದ. ಆ ರೀತಿ ಎರಡನ್ನೂ ಮಾಡ್ತಾ ಇದ್ದ. ಅಂಥ ಒಂದು ಸಾಹಸಿ ಅವನು. ಒಂದು ಕೈನಲ್ಲಿ ಜ್ಞಾನ, ಮತ್ತೊಂದು ಕೈನಲ್ಲಿ ಕರ್ಮ ಇಟ್ಕೊಂಬಿಟ್ಟು ಅವನು ಯುದ್ಧ ಮಾಡ್ತಾ ಇದ್ದಂತೆ. ಆ ರೀತಿ ಅಂಥ ಒಂದು ಸಾಹಸಿ ಅಂತನ್ಬಿಟ್ಟು, ಆ ರೀತಿ ಏನು ಮಾಡಬೇಕು ಅಂತಂದ್ಬಿಟ್ಟು, ಸಂಸಾರಿಗಳು ಎಷ್ಟೊಂದು ಜವಾಬ್ದಾರಿ ಇರುತ್ತೆ, ತಾಪತ್ರಯಗಳಿರುತ್ತೆ, ಕಷ್ಟನಷ್ಟಗಳಿರುತ್ತೆ, ಏನೇನೋ ಅನೇಕ ರೀತಿಯ ಅಬ್ಲಿಗೇಷನ್ಸ್ ಇರುತ್ತೆ, ಎಲ್ಲ ಇರುತ್ತೆ. ಮಕ್ಕಳನ್ನು ನೋಡ್ಕೊಬೇಕು, ತಂದೆ ತಾಯಿಗಳನ್ನ ನೋಡ್ಕೊಬೇಕು, ಪತಿಯನ್ನು ನೋಡ್ಕೊಬೇಕು, ಪತ್ನಿಯನ್ನು ನೋಡ್ಕೊಬೇಕು, ಎಲ್ಲ ಇರುತ್ತೆ. ಹಣನೂ ಮಾಡಬೇಕು, ಸಂಪಾದನೆಯೂ ಮಾಡಬೇಕು, ಬೇರೆ ಕೆಲಸಕ್ಕೂ ಹೋಗಬೇಕು. ಅಷ್ಟೆಲ್ಲ ಮಾಡಿಕೊಂಡು ಅಷ್ಟೆಲ್ಲ ಜವಾಬ್ದಾರಿ ಇದ್ರೂ ಕೂಡ ಅವರು ಭಗವಂತನ ಚಿಂತನೆ ಮಾಡ್ತಾರೆ, ನೆನೀತಾರೆ ಅಂತಂದರೆ ಅದು ದೊಡ್ಡ ವಿಷಯ, ದೊಡ್ಡ ವಿಷಯ. ಸಾಧುಗಳು ನೆನೆಯೋದ್ರಲ್ಲಿ ಏನು ದೊಡ್ಡದಲ್ಲ, ಅವ್ರು ನಡೀಲೇಬೇಕು. ಅದಕ್ಕೋಸ್ಕರನೇ ಅವ್ರನ್ನೆಲ್ಲ ಮನೆ ಮಠ ಎಲ್ಲ ಬಿಟ್ಟು ಬಂದಿರತಕ್ಕಂಥದ್ದು. ಅವ್ರು ಮಾಡಲಿಲ್ಲ ಅಂತಂದರೆ ಅದು ದೊಡ್ಡ ತಪ್ಪು, ಅಪರಾಧ ಅಂತ ಶ್ರೀಮಾತೆ ಶಾರದಾ ದೇವರು ಹೇಳ್ತಾರೆ. ಅವರು ಆ ರೀತಿ ಅವರೆಲ್ಲ ಬಿಟ್ಟು ಬಂದು ಯಾವ ಜವಾಬ್ದಾರಿ ಎಲ್ಲ ಜವಾಬ್ದಾರಿನ ಕಳಚ್ಕೊಂಡ್ಬಂದನೂ ಕೂಡ ಅವರು ಸೀರಿಯಸ್ ಆಗಿ ಅವರ ಆಧ್ಯಾತ್ಮಿಕ ಜೀವನವನ್ನು ಸ್ವೀಕರಿಸಲಿಲ್ಲ, ಬೇಕಾಬಿಟ್ಟು ಜೀವನ ನಡೆಸ್ತಾರೆ ಅಂತಂದ್ಬಿಟ್ರೆ ಅದು ದೊಡ್ಡ ಅಪರಾಧ ಅಂತಂದ್ಬಿಟ್ಟು ಶ್ರೀಮಾತೆ ಶಾರದಾ ದೇವರು ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಸಾಧು ಭಾಳ ಇದು ಭಗವತ್ ಚಿಂತನೆ ಮಾಡ್ತಕ್ಕಂಥದ್ದು, ಧ್ಯಾನ ಜಪಾದಿಗಳಲ್ಲಿ ತೊಡಗಿರತಕ್ಕಂಥದ್ದು ಏನೋ ಆಶ್ಚರ್ಯ ಇಲ್ಲ. ಸಂಸಾರಿಗಳು ಅಷ್ಟೆಲ್ಲ ಕಷ್ಟದಲ್ಲಿದ್ದರೂ ಕೂಡ, ಸಂಸಾರ ತಾಪತ್ರಯದಲ್ಲಿದ್ದರೂ ಕೂಡ ಅವರು ಎಷ್ಟೊಂದು ಎಲ್ಲ ಕೆಲಸ ಮಾಡ್ತಾರೆ. ಮನೆಯಲ್ಲಿ ಬಂದುಬಿಟ್ಟು ಆಮೇಲೆ ಕೂಡ ಆಶ್ರಮಕ್ಕೆ ಬರ್ತಾರೆ, ಇಲ್ಲವರು ಸ್ವಲ್ಪ ಕಾಲ ಕಳೀಬೇಕು ಅಂತ ಬರ್ತಾರೆ, ಅಷ್ಟೆಲ್ಲ ಟೈಮ್ ಮಾಡ್ಕೊಂಡ್ಬರ್ತಾರೆ. ಅಂಥ ಒಂದು ಜವಾಬ್ದಾರಿ ಮಧ್ಯದಲ್ಲೂ ಕೂಡ ಇಲ್ಲಿರಬೇಕು ಅಂತಂದ್ಬಿಟ್ಟು ಆ ರೀತಿ ಆ ಆಶ್ರಮದ ಕಡೆಗೆ, ಆ ಭಗವಂತನ ಕಡೆಗೆ ಆಕರ್ಷಣೆ ತುಂಬ ಇರುತ್ತೆ. ಅದು ಭಾಳ ಮುಖ್ಯವಾಗಿ ವಿಶೇಷವಾಗಿರತಕ್ಕಂಥದ್ದು. ಅದನ್ನೇ ಶ್ರೀರಾಮಕೃಷ್ಣರು ಇಲ್ಲಿ ಅವರ ಸಂಸಾರಿಗಳನ್ನು ತುಂಬ ಹೊಗಳ್ತಾ ಇದ್ದಾರೆ. ಅಷ್ಟೆಲ್ಲ ಇದ್ರೂ ಕೂಡ ಅವರು ಭಗವಂತನ ಚಿಂತನೆ ಮಾಡ್ತಾರಲ್ಲ, ಎಂಥ ಒಂದು ವಿಶೇಷವಾದ ಒಂದು ಅದೊಂದು ಕಥೆ ಇದೆ ಅದಕ್ಕೆ ಸಂಬಂಧಪಟ್ಟಿದ್ದು. ನಾರದ ಮತ್ತು ಕೃಷ್ಣ ಅಂತ ಕಾಣಿಸುತ್ತೆ. ಅವರು ಹೀಗೆ ಹೋಗ್ತಾ ಇರುವಾಗ ನಾರದ ಕೇಳ್ತಾನಂತೆ ಕೃಷ್ಣನನ್ನು, ನಿನಗೆ ಅತ್ಯಂತ ದೊಡ್ಡ ಭಕ್ತ ಯಾರು ಅಂತನ್ಬಿಟ್ಟು. ಅದಕ್ಕೆ ಅವನು ಹೇಳ್ತಾನಂತೆ, ಯಾವುದೋ ಒಬ್ಬ ರೈತನ ಹೇಳ್ತಾನಂತೆ. ರೈತ, ಆ ರೈತ ನನಗೆ ನನ್ನ ಅತ್ಯಂತ ಪರಮ ಭಕ್ತ, ಅಂಥ ಭಕ್ತ ಬೇರೆ ಯಾರೂ ಇಲ್ಲ ಅಂತ ಹೇಳಿದ್ನಂತೆ. ನಾರದನಿಗೆ ಆಶ್ಚರ್ಯ ಆಯ್ತಂತೆ. ಅದೇನಿದು, ನಾನು ಯಾವಾಗಲೂ ಕೂಡ ನಾರಾಯಣ ನಾರಾಯಣ ಅಂತ ಜಪಿಸ್ತಾ ಇರ್ತೀನಿ, ಆದರೆ ನಾನು ನನ್ನ ಭಕ್ತ ಅಲ್ಲ, ನನ್ನನ್ನು ಬಿಟ್ಬಿಟ್ಟು ಅವನ ಭಕ್ತ ದೊಡ್ಡ ಭಕ್ತ ಅಂತ ಹೇಳ್ತಾ ಇದ್ದಾನಲ್ಲ ಅಂತ ಪ್ರಶ್ನೆ ಕೇಳಿದಾಗ ಅವನು ಹೇಳಿ, ನೀನು ಹೋಗಿ ನೋಡು ಅಲ್ಲಿ ಅವನು ಯಾವ ರೀತಿ ಜೀವನ ನಡೆಸ್ತಾನೆ ನೋಡ್ಕೊಮ್ಮ ಅಂತ. ನಾರದ ಹೋಗಿ ನೋಡಿದಂತೆ, ಯಾವಲ್ಲೂ ಬೆಳಗ್ಗೆ ಆದ ತಕ್ಷಣ ಹೊಲಕ್ಕೆ ಹೋಗೋದು, ಉಳೋದು, ನೀರು ಹಾಯಿಸೋದು ಇದೇ ಕೆಲಸ, ಬಿತ್ತನೆ ಮಾಡೋದು ಇದೇ ಕೆಲಸ, ಆಮೇಲೆ ಬೆಳಗ್ಗೆ ಹೊರಡೋಕ್ಕೆ ಮುಂಚೆ ಒಂದು ಸತಿ ಭಗವಂತನ ಕುರಿತು ಧ್ಯಾನ ಮಾಡ್ತಾನಂತೆ, ಪ್ರಾರ್ಥನೆ ಮಾಡ್ತಾನಂತೆ, ಮತ್ತು ಬರ್ತಾನಂತೆ ಹೊಲಕ್ಕೆ ಬರ್ತಾನಂತೆ, ಇಡೀ ದಿನ ಕೆಲಸ ಮಾಡ್ತಾನಂತೆ, ಆಮೇಲೆ ಮನೆ ಹೋಗ್ಬಿಟ್ಟು ಸಂಜೆಯಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಜಪ ಮಾಡ್ತಾನಂತೆ, ಭಗವಂತನ ನಾಮವನ್ನು ಉಚ್ಚರಿಸ್ತಾನಂತೆ, ಮಲ್ಕೊಂಬಿಡ್ತಾನಂತೆ, ಊಟ ಮಾಡ್ಕೊಂಡು ಮಲ್ಕೊಂಬಿಡ್ತಾನಂತೆ. ಇವನೆಂಥ ಭಕ್ತ ಇವನು.
ನಾನು ಯಾವಾಗಲೂ ಕೂಡ ನಾರಾಯಣ ನಾರಾಯಣ ಅಂತ ಹೇಳ್ತಾ ಇರ್ತೀನಲ್ಲ, ಅದು ನನ್ನನ್ನು ಬಿಟ್ಬಿಟ್ಟು ನನ್ನನ್ನು ದೊಡ್ಡ ಭಕ್ತ ಅಂತ ಹೇಳೋದು ಬಿಟ್ಬಿಟ್ಟು ಇವನನ್ನು ದೊಡ್ಡ ಭಕ್ತ ಅಂತ ಇವನು ಕರಿತಾನಲ್ಲ ಅಂತ ಆಶ್ಚರ್ಯ ಆಯ್ತಂತೆ. ಅವನು ಮತ್ತೆ ಕೃಷ್ಣನ ಬಂದು ಕೇಳಿದಾಗ ಅವನು ಕೃಷ್ಣ ಹೇಳಿದಂತೆ, ಕೃಷ್ಣ ಏನು ಮಾಡ್ತಾನೆ ಅಂತಂದರೆ ಯಾವುದೋ ಒಂದು ತೈಲದ ಬಟ್ಲನ್ನು ಅವನಿಗೆ ಕೊಟ್ಬಿಟ್ಟನಂತೆ. ತುಂಬ ಇರೋದು, ನೀನು ಒಂದು ಹುಂಡು ಕೂಡ ಎಣ್ಣೆ ಕೆಳಗಡೆ ಬೀಳಬಾರ್ದು, ಬೀಳದ ರೀತಿಯಲ್ಲಿ ಮೂರು ಲೋಕವನ್ನು ಒಂದು ಪ್ರದಕ್ಷಿಣೆ ಹಾಕೊಂಡ್ಬರಬೇಕು ಅಂತ ಹೇಳಿದ್ನಂತೆ. ಅವನಾಯಿತು ಅಂತ, ಅದೇನು ಕಷ್ಟ ಅಂತಂದ್ಬಿಟ್ಟು ಅವನು ಬಟ್ಲು ತೊಗೊಂಡು ಹೋದನಂತೆ. ತುಂಬ ಇದೆ, ಹೋಗಿ ಹೇಗೋ ಕಷ್ಟಪಟ್ಬಿಟ್ಟು ಒಂದು ಹುಂಡು ಕೂಡ ಅದು ಕೆಳಗಡೆ ಬೀಳದ ರೀತಿಯಲ್ಲಿ ಅವನು ಸಾಹಸ, ದೊಡ್ಡ ಸಾಹಸ ಮಾಡಿಬಿಟ್ಟ, ಮೂರು ಲೋಕವನ್ನು ಒಂದು ಸತಿ ಒಂದು ರೌಂಡ್ ಹಾಕೊಂಬಂದ್ಬಿಟ್ಟಂತೆ. ಅವನು ಬಂದಾಗ ಕೇಳಿದಂತೆ, ನೋಡಿ ನೀ ಮಾಡಿದ್ದೀನಿ ಅಂತಂದ್ಬಿಟ್ಟು ಭಾಳ ಹೆಮ್ಮೆಯಿಂದ ಬಂದು ಹೇಳಿದಂತೆ ನೋಡಿ ಎಂಥ ದೊಡ್ಡ ಸಾಹಸ ಮಾಡಿಬಿಟ್ಟಿದ್ದೀನಿ ಅಂತ. ಆವಾಗ ಕೃಷ್ಣ ಕೇಳಿದಂತೆ, ನೀನು ಒಂದು ರೌಂಡ್ ಹಾಕೊಂಬಂದಿಯಲ್ಲ, ಆ ಸಂದರ್ಭದಲ್ಲಿ ಎಷ್ಟು ಸತಿ ನಾರಾಯಣ ನಾರಾಯಣ ಅಂತ ಹೇಳಿದೆ ಅಂತಂದ್ಬಿಟ್ಟು? ಒಂದು ಸರಿನೂ ಹೇಳಲಿಲ್ಲವಂತೆ, ನೆನಪೇ ಆಗಲಿಲ್ಲ. ಯಾವಾಗಲೂ ಕೂಡ ನನ್ನ ಮನಸ್ಸು ಅಲ್ಲೇ ಇತ್ತು, ಬೇರೆ ಕಡೆ ಹೋಗಾಗಲಿ, ನಿನ್ನ ನೆನೆಯೋಕ್ಕಾಗಲಿಲ್ಲ, ದೇವ್ರನ್ನ ಚಿಂತನೆ ಮಾಡೋಕೆ ಆಗಲಿಲ್ಲ ಅಂತ ಹೇಳಿದ್ನಂತೆ. ನೋಡು ನೀನು ಈಗಿನ ಯೋಚನೆ ಮಾಡು, ಯಾರು ದೊಡ್ಡವರು ಅಂತಂದ್ಬಿಟ್ಟು. ಅವನು ಅಷ್ಟೆಲ್ಲ ಕೆಲಸ ಇದ್ರೂ ಕೂಡ ಹೊಲ ಬಿತ್ತಬೇಕು, ಕೆಲಸ ಮಾಡಬೇಕು, ಏನು ಮಾಡಬೇಕು, ಅವ್ನು ಮಾಡಲಿಲ್ಲ ಅಂತಂದ್ಬಿಟ್ಟು ಸಂಸಾರ ನಡೆಸೋಕ್ಕಾಗೋದಿಲ್ಲ ಅಂಥ ಸ್ಥಿತಿ ಕೂಡ ಅವ್ನು ಎರಡು ಸತಿ ಆದರೂ ಕೂಡ ಭಗವಂತ ನಾಮವನ್ನು ವಿಚಾರಿಸ್ಕೊಂಡು ವಿಚಾರಿಸ್ತಾನೆ, ನನ್ನನ್ನು ಚಿಂತಿಸ್ತಾನೆ. ಸರೆಂಡ್ರಿಂಗ್ ಆ್ಯಟಿಟ್ಯೂಡ್ ಇದೆ ಅವನಿಗೆ, ಶರಣಾಗತಿಯ ಭಾವ ಇದೆ. ಯಾರು ದೊಡ್ಡ ಭಕ್ತರು ಹೇಳು ಅಂತ. ಆ ರೀತಿ ಆ ಸಂಸಾರಿಗಳಿವು ಅಷ್ಟೊಂದು ಕೆಲಸದ ನಡುವೆ ಜವಾಬ್ದಾರಿ ನಡೆಯುವ ಕೂಡ ಅವ್ರು ಭಗವಂತನ ಚಿಂತನೆ ಮಾಡಿದ್ರೆ ಭಗವಂತನಿಗೆ ತುಂಬ ಖುಷಿ. ಓ, ಇಷ್ಟೆಲ್ಲ ಕೆಲಸ ಇದ್ರೂ ಕೂಡ, ಇಷ್ಟೆಲ್ಲ ಹೊರೆ ಇದ್ರೂ ಕೂಡ ಅವ್ರು ನನ್ನನ್ನು ಚಿಂತನೆ ಮಾಡ್ತಾರಲ್ಲ ಅಂತ ಶ್ರೀರಾಮಕೃಷ್ಣರಿಗೆ ಅವ್ರಿಗೆ ತುಂಬ ಇಷ್ಟ. ಅದಕ್ಕೋಸ್ಕರ ಅವರಿಗೆ ಅನೇಕ ಮಧ್ಯದಲ್ಲಿ ಅವರಿಗೆಲ್ಲ ದರ್ಶನ ಕೊಡ್ತಾರಂತೆ. ಆವಾಗ ಅವ್ರು ದರ್ಶನ ಕೊಡ್ತಾರಂತೆ, ಸ್ವಲ್ಪ ಅವ್ರಿಗೆ ಸಮಾಧಾನ ಮಾಡೋದಕ್ಕೋಸ್ಕರವಾಗಿ ದರ್ಶನ ಕೊಟ್ಬಿಟ್ಟು, ಇಲ್ಲದ್ರೆ ಬಿಟ್ಟರೆ ತುಂಬ ನಿರಾಸೆ ಆಗಿಬಿಡುತ್ತಲ್ಲ ಅವರಿಗೆ. ಅದಕ್ಕೋಸ್ಕರವಾಗಿ ಮಧ್ಯಮದಲ್ಲಿ ದರ್ಶನ ಕೊಡ್ತಾರೆ, ಕನಸಿನಲ್ಲಿ ಕಾಣಿಸ್ಕೋತಾರೆ, ಎಲ್ಲೆಲ್ಲ ಮಾಡ್ತಾರೆ. ಮಾಡಿಬಿಟ್ಟು ಅವರಿಗೆ ಮನಸ್ಸನ್ನು ಸಮಾಧಾನ ಪಡಿಸ್ತಾರೆ. ಯಾಕೆಂತಂದರೆ ಶ್ರೀರಾಮಕೃಷ್ಣ ಭಕ್ತರ ಮೇಲೆ ತುಂಬ ಇಷ್ಟ, ತುಂಬ ಇಷ್ಟ. ಯಾವಾಗಲೂ ಸಾಧು ಸಂಘ ಇದ್ದೇ ಇರಬೇಕು, ಇದೇ ಇರಬೇಕು. ಸಾಧು ಭಗವಂತನ ಪರಿಚಯ ಮಾಡಿಕೊಟ್ಟು ಬಿಡುತ್ತಾನೆ. ಸಾಧು ಸಂಘ ಭಾಳ ಮುಖ್ಯ, ನಮಗೆಲ್ಲರಿಗೂ ಕೂಡ ಸಂಘ ಬೇಕು. ಅದಕ್ಕೋಸ್ಕರವಾಗಿ ನಾವು ಸಂಘ ಬೇಕಾ, ನಾವು ಸಂಘವನ್ನು ಇಷ್ಟಪಡೋ, ಯಾಕೆಂದರೆ ಮನುಷ್ಯ ಸಂಘಜೀವಿ ಅಂತ ಹೇಳ್ತಾರೆ, ಮನುಷ್ಯ ಸಂಘಜೀವಿ, ಹರ್ಡ್ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ ಇದಕ್ಕೆ. ಆ ರೀತಿ ಯಾವಾಗಲೂ ಕೂಡ ಇತರರೊಡನೆ ಇರೋದಕ್ಕೆ ನಾವು ಇಷ್ಟಪಡ್ತೀವಿ. ಜಗಳ ಆದರೂ ಪರವಾಗಿಲ್ಲ, ಜಗಳ ಮಾಡಿಕೊಂಡಾದರೂ ಪರವಾಗಿಲ್ಲ, ಇತರರೊಡನೆ ಇರಬೇಕು, ಇಲ್ಲದ್ರೆ ಆಗೋದೇ ಇಲ್ಲ. ಯಾವಾಗಲೂ ಕೂಡ ಸಂಘವನ್ನು ಬಯಸ್ತೀವಿ ನಾವು, ಅದು ನಮ್ಮ ಮನುಷ್ಯನ ಸ್ವಭಾವನೇ ಆಗಿರತಕ್ಕಂಥದ್ದು. ಅದಕ್ಕೆ ಆ ಶಂಕರಾಚಾರ್ಯ ಹೇಳ್ತಾರಲ್ಲ, ಸತ್ಸಂಗತ್ವೇ ನಿಸ್ಸಂಗತ್ವಂ ಅಂತ ಹೇಳ್ತಾರೆ. ಸತ್ಸಂಗತ್ವೇ ನಿಸ್ಸಂಗತ್ವಂ, ಸತ್ಸಂಗದ ಮೂಲಕ ಆ ನಿಸ್ಸಂಗದ ಸ್ಥಿತಿಯನ್ನು ಮುಟ್ಟಬೇಕಂತೆ. ಅಂದರೆ ಆ ಸತ್ಸಂಗವನ್ನು ಮಾಡ್ತಾ ನಾವು ಯಾವುದೇ ಸಂಘವೂ ಇಲ್ಲದೆ ಏಕಾಕಿಯಾಗಿ ಒಬ್ಬನೇ ಏಕಾಂತದಲ್ಲಿ ಇರುವಂಥ ಒಂದು ಸಾಮರ್ಥ್ಯವನ್ನು ಪಡಿಬೇಕು ಅಂತ. ಎಲ್ಲ ರೀತಿಯಲ್ಲೂ ಕೂಡ ಭೌತಿಕವಾಗಿ, ಮಾನಸಿಕವಾಗಿ, ಇಮೋಷನಲಿ, ಇನ್ ಎವ್ರಿ ರೆಸ್ಪೆಕ್ಟ್ ನಾವು ಏಕಾಂಗಿಯಾಗಿರ್ತಕ್ಕಂಥದ್ದು, ಏಕಾಂತ ವಾಸವನ್ನು ಬಯಸ್ತಕ್ಕಂಥದ್ದು, ಏನನ್ನೂ ಬಯಸದೆ ಏನನ್ನು ಮಾಡದೇ ಇರತಕ್ಕಂಥ ಆ ಏಕಾಂಗಿಯಾಗಿರ್ತಕ್ಕಂಥ ಒಂದು ಮನಸ್ಥಿತಿಯನ್ನು ಪಡಿಬೇಕು. ಅದು ಸತ್ಸಂಗದ ಮೂಲಕ ಆಗಬೇಕು. ಅದಕ್ಕೋಸ್ಕರ ಶ್ರೀರಾಮಕೃಷ್ಣ ಸಾಧು ಸಂಘ ಯಾವಾಗಲೂ ಕೂಡ ಶ್ರೀರಾಮಕೃಷ್ಣ ಒತ್ತಿ ಹೇಳ್ತಾ ಇದ್ದಿದ್ದು ಸಾಧು ಸಂಘ ಸತ್ಸಂಗ ಇತ್ಯಾದಿಗಳಿಗೆ. ಅವರು ಕೂಡ ಶ್ರೀರಾಮಕೃಷ್ಣರು ಕೂಡ ಮನೆ ಮನೆಗೆ ಹೋಗ್ಬಿಟ್ಟು ಸತ್ಸಂಗ ನಡೆಸ್ತಾ ಇದ್ರು, ಎಲ್ಲ ಮನೆಗೆ ಹೋಗ್ತಾಯಿದ್ರು, ಅಲ್ಲೆಲ್ಲ ಭಕ್ತರನ್ನೆಲ್ಲ ಬರೋಕ್ಕೆ ಹೇಳ್ತಾಯಿದ್ರು, ಸುತ್ತಮುತ್ತ ಇರತಕ್ಕಂಥ ಭಕ್ತರನ್ನೆಲ್ಲ ಬರೋಕ್ಕೆ ಹೇಳ್ತಾಯಿದ್ರು, ಅಲ್ಲಿ ಕೂಡ್ತಾಯಿದ್ರು, ಭಗವದ್ ಆಲಾಪ ನಡೀತಾ ಇತ್ತು, ಆಮೇಲೆ ಭಜನೆ ನಡೀತಾ ಇತ್ತು, ಸಂಕೀರ್ತನೆ ನಡೀತಾ ಇತ್ತು, ನೃತ್ಯ ನಡೀತಾ ಇತ್ತು. ಹೀಗೆ ಎಷ್ಟು ಆ ಬಾಗ್ ಬಜಾರ್ ಅಂತಕ್ಕಂಥ ಏರಿಯಾದಲ್ಲಿ ಅವ್ರು ಹೋಗದೇ ಇರೋ ಮನೆಯೇ ಇಲ್ಲ ಅಂತ ಹೇಳ್ತಾರೆ. ಎಲ್ಲರ ಮನೆಗೆ ಹೋಗ್ಬಿಟ್ಟು ಯಾರಂತೆ, ಹೋಗ್ಬಿಟ್ಟು ಅಲ್ಲೆಲ್ಲ ಸತ್ಸಂಗ. ಆ ರೀತಿ ಆ ಸತ್ಸಂಗ ಮಾಡ್ತಾ ಅವರಲ್ಲಿ ಆ ಭಗವದ್ ಉದ್ದೀಪನ, ಭಗವಂತನ ಚಿಂತನೆ ಮಾಡೋದಕ್ಕೆ ಅವ್ರಿಗೆ ಒತ್ತು ಕೊಡ್ತಾಯಿದ್ರು, ಸಪೋರ್ಟ್ ಕೊಡ್ತಾಯಿದ್ರು. ಈ ರೀತಿ ಶ್ರೀರಾಮಕೃಷ್ಣರು ಸತ್ಸಂಗಕ್ಕೆ, ಸಾಧು ಸಂಘಕ್ಕೆ ಭಾಳ ಪ್ರಾಶಸ್ತ್ಯವನ್ನು ಕೊಡ್ತಾರೆ. ನಾವು ಅಂದ್ಕೊಂಡ್ಬಿಡ್ತೀವಿ ನಮಗೆ ಏಕಾಂತದಲ್ಲಿ ಇರ್ತೀವಿ, ಯಾರೂ ಬೇಡ ಅಂತಂದ್ಬಿಟ್ಟು, ಆದರೆ ನಮಗೆ ಕಂಪ್ನಿ ಇಲ್ಲದೆ ಇರೋಕ್ಕಾಗೋದಿಲ್ಲ. ಕಂಪ್ನಿ ಭಾಳ ಮುಖ್ಯ ನಮಗೆ. ಒಂದು ಹಾಸ್ಯ ಪ್ರಸಂಗ ಇದೆ. ಒಂದು ಹಡಗು ಸಮುದ್ರದ ಮಧ್ಯದಲ್ಲಿ ಹೋಗ್ತಾ ಇತ್ತಂತೆ, ಬಿರುಗಾಳಿ ಬಂದುಬಿಡ್ತಂತೆ, ಬಿರುಗಾಳಿ ಬಂದುಬಿಟ್ಟು ಹಡಗು ಮುಳುಗೋಗ್ಬಿಡ್ತಂತೆ, ಅನೇಕ ಜನ ನೀರು ಪಾಲಾಗ್ಬಿಟ್ರಂತೆ. ಆದರೆ ಮೂರು ಜನ ಆ ಸ್ನೇಹಿತರಿದ್ದರಂತೆ, ಬೇರೆ ಬೇರೆ ಅವರು ಬೇರೆ ಬೇರೆ ಊರಿನಿಂದ ಬಂದವರು, ಅವರು ಸ್ನೇಹಿತರಾಗಿದ್ದರು. ಅವ್ರ ಸ್ನೇಹಿತರಿದ್ದರಂತೆ.
ಅವ್ರು ಹೇಗೋ ಕಷ್ಟಪಟ್ಬಿಟ್ಟು ಅವ್ರಿಗೆ ಸ್ವಲ್ಪ ಶಕ್ತಿ ಇತ್ತಲ್ಲ, ಈಜ್ಕೊಂಡು ಹೋಗ್ತಾ ಇದ್ದಾರಂತೆ. ಹೇಗೋ ಕಷ್ಟಪಟ್ಟು ಈಜ್ಕೊಂಡು ಹೋಗ್ತಾ ಇರುವಾಗ ಒಂದು ದ್ವೀಪ ಸಿಕ್ಕಿಬಿಡ್ತಂತ ಅವರಿಗೆ. ದ್ವೀಪ ಸಿಕ್ತು, ಆ ದ್ವೀಪದಲ್ಲಿ ಹೋದರು, ಮೇಲತ್ತು ಹೋದರು. ಹೋಗಿ ನೋಡಿದ್ರೆ ಅದು ಸಂಪೂರ್ಣವಾಗಿ ನಿರ್ಜನ ಪ್ರದೇಶ. ನಿರ್ಜನ ಅಂದರೆ ಏನೂ ಇಲ್ಲ, ಪ್ರಾಣಿಗಳೂ ಇರಲಿಲ್ಲ, ಸಸ್ಯನೂ ಇರಲಿಲ್ಲ, ಏನೂ ಇರಲಿಲ್ಲವಂತೆ. ಎಲ್ಲ ಕಡೆ ಸುತ್ತಾಡ್ತಾರಂತೆ, ಏನೂ ಇಲ್ಲ, ಸಂಪೂರ್ಣ ಖಾಲಿ. ಹೇಗಪ್ಪ ಇಲ್ಲಿರೋದು ಅಂತ ಅವ್ರಿಗೆ ತುಂಬ ಬೇಸರ ಆಗ್ತಾ ಇತ್ತಂತೆ. ಆ ಮೂರು ಜನರಲ್ಲಿ ಒಬ್ಬ ಏಕಾಂತ ಪ್ರಿಯ, ಅವನು ಯಾವಾಗಲೂ ಕೂಡ ನಾನು ಏಕಾಂತದಲ್ಲಿರಬೇಕು ಅಂತ ಅವನು ಕೊಚ್ಕೋತಾ ಇದ್ದ. ನಾನು ಏಕಾಂತ ಪ್ರಿಯ, ಭಾಳ ಚೆನ್ನಾಗಿದೆ, ಇಲ್ಲಿ ಯಾರೂ ಇಲ್ಲ, ನಾನು ಇಲ್ಲೇ ಎಷ್ಟು ಕಾಲ ಆಗುತ್ತೋ ಇದ್ದು ಬಿಡ್ತೀನಿ, ನೋಡಿ ಏನು ಬೇಕಾದ್ರೂ ಆಗಲಿ ಅಂತ ಅವನು ಮನಸ್ಸಿನಲ್ಲಿ ಯೋಚನೆ ಮಾಡ್ತಾ ಇದ್ದಂತೆ, ಹೇಳ್ತಾ ಇದ್ದಂತೆ. ಅಷ್ಟೊತ್ತಿಗೆ ಈ ಥರ ಹೋಗ್ತಾ ಇರುವಾಗ, ಮಾತಾಡ್ತಾ ಹೋಗ್ತಾ ಇರುವಾಗ ಅಲ್ಲೊಂದು ಬಾಟ್ಲಿ ಸಿಕ್ತಂತೆ. ಆ ಬಾಟ್ಲಿನ ತೊಗೊಂಡು ಆ ಬಾಟ್ಲಿನ ನೋಡಿದಾಗ ಸ್ವಲ್ಪ ಅವರಿಗೆ, ಓ ಇಲ್ಲೇನೋ ವಸತಿ ಇರ್ಬೋದೇನೋ ಅಂತ ಅವರಿಗೆ ಒಂದು ಆಸೆ ಅಂಕುರಿಸ್ತು. ಆಮೇಲೆ ಬಾಟ್ಲಿ ತೊಗೊಂಡ್ರಂತೆ, ಅದು ಮುಚ್ಚಳ ಹಾಕಿತ್ತು, ಅದಕ್ಕೆ ಭಾಳ ಸೀಲಾಗಿತ್ತು ಅದು. ಆ ಮುಚ್ಚಳವನ್ನು ಅವ್ರು ಕಷ್ಟಪಟ್ಟು ತೆಗೆದ್ರಂತೆ. ತೆಗೆದ ತಕ್ಷಣ ಏನಾಯಿತು, ಅದರೊಳಗಿರತಕ್ಕಂಥ ಗ್ಯಾಸ್ ಇದೆಯಲ್ಲ, ಬುಸ್ ಅಂತ ಹೊರಗಡೆ ಬಂದ್ಬಿಡ್ತಂತೆ. ಇವ್ರಿಗೆ ಭಯ ಆಯಿತು, ಏನಪ್ಪ ಇದು ಅಂತ. ಅದು ಬುಸ್ ಅಂತ ಹೊರಗಡೆ ಬಂದುಬಿಟ್ಟು ಅದೊಂದು ಭೂತಾಕಾರವನ್ನು ಪಡೀತಂಥದ್ದು, ಭೂತದ ರೂಪವನ್ನು ಪಡೀತಂತೆ. ಇವ್ರಿಗೆ ಭಯೋ ಭಯವ, ಏನು ಮಾಡ್ತು ಏನಾಗುತ್ತೋ ಅಂತಂದ್ಬಿಟ್ಟು. ಆಮೇಲೆ ಭೂತ ಹೇಳ್ತಂತೆ, ನೀವೇನು ಭಯಪಡಬೇಡಿ, ನನ್ನನ್ನು ಯಾರು ಈ ಬಾಟ್ಲಿನಲ್ಲಿ ಬಂಧಿಸಿಟ್ಬಿಟ್ಟಿದ್ದರು, ನೀವು ನನಗೆ ಬಿಡುಗಡೆಯನ್ನು ಕೊಟ್ಟ್ರಿ, ಭಾಳ ಸಂತೋಷ, ಭಾಳ ಸಂತೋಷ. ಅದಕ್ಕೋಸ್ಕರವಾಗಿ ನಾನು ನಿಮಗೆ ಏನಾದರೂ ವರ ಕೇಳಿ ಕೊಡ್ತೀನಿ ಅಂತಂದ್ಬಿಟ್ಟು ಹೇಳ್ತಂಥದ್ದು. ಆವತ್ತು ತಕ್ಷಣ ಒಬ್ಬ ಹೇಳಿದನಂದೆ, ಒಬ್ಬ ಸ್ನೇಹಿತ, ನನಗೆ ಇಲ್ಲಿರೋಕ್ಕಾಗೋದಿಲ್ಲ ಈ ದ್ವೀಪದಲ್ಲಿ, ನನ್ನನ್ನು ತಕ್ಷಣ ನಾನು ಬೆಂಗಳೂರಿಗೆ ಕರ್ಕೊಂಡೋಗಿ ಬಿಟ್ಬಿಡು ಅಂತಂದ್ಬಿಟ್ಟು ಹೇಳಿದನಂತೆ. ಅದು ಏನು ಮಾಡ್ತು, ಒಂದು ಸುಂಗಿ ಅಂತ ಒಂದೇ ನಿಮಿಷದಲ್ಲಿ ಕರ್ಕೊಂಬಂದು ಬಿಟ್ಬಿಡ್ತಂತೆ ಭೂತ. ಆಮೇಲೆ ಮತ್ತೊಬ್ಬ ಹೇಳಿದನಂತೆ, ಅಯ್ಯೋ ನನಗೆ ಇಲ್ಲಿರೋಕ್ಕಾಗೋದಿಲ್ಲ, ನನ್ನನ್ನು ತಗೊಂಡು ಕಲ್ಕತ್ತಾದಲ್ಲಿ ಬಿಟ್ಬಿಡು ಅಂತಂದ್ಬಿಟ್ಟು ಅದು ಒಂದೇ ನಿಮಿಷದಲ್ಲಿ ಕಲ್ಕತ್ತಲ್ಲಿ ತಗೊಂಡು ಬಿಟ್ಬಿಡ್ತಂತ. ಈ ಮೂರನೇವನೀಗ ಅವನು ಯಾವಾಗಲೂ ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಾ ಇದ್ನಲ್ಲ, ಅವನು ಕೇಳ್ದೆ ನಿಂಗೇನು ಬೇಕು, ಏನು ಮಾಡಬೇಕು ಅಂತ. ಅದು ಅವನು ಹೇಳಿದನಂತೆ, ಆಗಲೇ ಅವನಿಗೆ ಗೊತ್ತಾಗಿದೆ ಒಬ್ಬನೇ ಇರೋಕ್ಕಾಗೋದಿಲ್ಲ ಅಂತ. ಅವನು ಹೇಳಿದನಂತೆ, ಅವರಿಬ್ಬರೂ ವಾಪಸ್ ಕರ್ಕೊಂಬಂದುಬಿಟ್ಬಿಡು ಅಂತಂದ್ಬಿಟ್ಟು ಅವನು ಹೇಳಿದಂತೆ. ಅಂದರೆ ಆ ಕಂಪ್ನಿ ನಮಗೆ ಎಷ್ಟು ಬೇಕು ಅಂತ ನಮಗೆ ಏಕಾಂತದಲ್ಲಿದ್ದಾಗಲೇ ಗೊತ್ತಾಗುತ್ತೆ. ಒಂದು ವಾರನ ಒಂದು ತಿಂಗಳು ಒಬ್ಬರೇ ಇದ್ದಾಗ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ನಾವು ಇತರರ ಕಂಪ್ನಿಯನ್ನು ಬಯಸ್ತೀವಿ ಅಂತಂದ್ಬಿಟ್ಟು. ಮನೇಲಿದ್ದಾಗ ಜಗಳ ಮಾಡ್ಬೋದು, ಅದು ಬೇರೆ ವಿಷಯ. ಆದರೆ ಒಬ್ಬರೇ ಇದ್ದಾಗ ನಮಗೆ ಎಲ್ಲರೂ ಬೇಕು ಅಂತ ಅನಿಸುತ್ತೆ, ಕಂಪ್ನಿ ಬೇಕು ಅಂತ ಅನಿಸುತ್ತೆ. ಅದಕ್ಕೋಸ್ಕರವಾಗಿ ನಮಗೆ ಕಂಪ್ನಿ ಬೇಕಾಗಿರೋದ್ರಿಂದ ಸಾಧು ಸಂಘ ಮಾಡೋಣ, ಸತ್ಸಂಗ ಮಾಡೋಣ ಅಂತ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥದ್ದು. 29 ಮಾರ್ಚ್ 1883 ಫಾಲ್ಗುಣ ಕೃಷ್ಣ ಪಂಚಮಿ ಗುರುವಾರ. ಪರಮಹಂಸರು ಮಧ್ಯಾಹ್ನದ ಊಟದ ನಂತರ ಸ್ವಲ್ಪ ಹೊತ್ತು ವಿಶ್ರಮಿಸಿಕೊಂಡರು. ಅಷ್ಟರಲ್ಲಿ ಕೆಲವು ಮಂದಿ ಭಕ್ತರು ಕಲ್ಕತ್ತದಿಂದ ಬಂದು ಸೇರಿದರು. ಅವರ ಮಧ್ಯೆ ಬ್ರಾಹ್ಮ ಸಮಾಜದ ಅನುಯಾಯಿ ಅಮೃತ ಮತ್ತು ಹೆಸರಾಂತ ಗಾಯಕ ತ್ರೈಲೋಕ್ಯ ಕುಳಿತಿದ್ದಾರೆ. ರಾಖಾಲನ ಶರೀರಾರೋಗ್ಯ ಸರಿಯಿಲ್ಲ, ಅದಕ್ಕಾಗಿ ಪರಮಹಂಸರು ಬಹಳವಾಗಿ ಚಿಂತಿಸುತ್ತಾ ಭಕ್ತರಿಗೆ ಹೇಳುತ್ತಿದ್ದಾರೆ, ಅಲ್ಲಿ ನೋಡಿ ರಾಖಾಲನಿಗೆ ದೇಹ ಸೌಖ್ಯವಿಲ್ಲ, ಸೋಡಾ ಕುಡಿದರೆ ಆತನಿಗೆ ಒಳ್ಳೆಯದಾಗುತ್ತದೆಯೇ, ಏನು ಮಾಡಲಿ ನಾನು ಈಗ ಏನು ಮಾಡಲಿ ರಾಖಾಲ, ನೀನು ಜಗನ್ನಾಥನ ಪ್ರಸಾದ ತಿನ್ನು ಅಂತ ರಾಖಾಲನಿಗೆ ಹೇಳ್ತಾರಂತೆ. ಅಂದರೆ ತುಂಬ ಆತಂಕಕ್ಕೊಳಗಾಗ್ಬಿಟ್ಟಿದ್ದಾರೆ, ರಾಖಾಲ ಕಾಯಿಲೆ ಬಿದ್ದುಬಿಟ್ಟಿದ್ದಾನಲ್ಲ ಅಂತನ್ಬಿಟ್ಟು. ಅಷ್ಟು ರಾಖಾಲನ ಮೇಲೆ ಅವರಿಗೆ ಅತ್ಯಂತ ಪ್ರೀತಿ. ಪರಮಹಂಸರು ಹೀಗೆ ಹೇಳುತ್ತಾ ಇದ್ದ ಹಾಗೆ ಅವರಲ್ಲಿ ಒಂದು ಅದ್ಭುತ ಪರಿವರ್ತನೆ ತೋರಿ ಬರಲಾರಂಭಿಸಿತು. ಇದು ಅವರು ಸ್ವಾಭಾವಿಕವಾಗಿರತಕ್ಕಂಥ ಗುಣ, ಮನಸ್ಸು ಮೇಲೆ ಹಾರಿ ಹೋಗ್ಬಿಡುತ್ತೆ. ಅವರು ರಾಖಾಲನನ್ನು ವಾತ್ಸಲ್ಯ ಭಾವದಿಂದ ನೋಡುತ್ತಾ ಪ್ರೇಮೋನ್ಮತ್ತರಾಗಿ ಗೋವಿಂದ ಗೋವಿಂದ ಎಂದು ಸಂಬೋಧಿಸಿದರು. ಅವರು ರಾಖಾಲನಲ್ಲಿ ಸಾಕ್ಷಾತ್ ನಾರಾಯಣನನ್ನೇ ನೋಡಿದರೇನು? ರಾಖಾಲ ಕಾಮಕಾಂಚನ ತ್ಯಾಗಿ, ಶುದ್ಧಾತ್ಮ, ಬಾಲಭಕ್ತ. ಪರಮಹಂಸರು ಭಗವತ್ ಪ್ರೇಮದಿಂದ ಹಗಲಿರುಳು ಉನ್ಮತ್ತರು. ಬಾಲಕನಾದ ಶ್ರೀಕೃಷ್ಣನನ್ನು ನೋಡಿ ಯಶೋದಿಗೆ ಯಾವ ಭಾವ ಉಂಟಾಗುತ್ತಿತ್ತೋ ಅದೇ ಭಾವ ರಾಖಾಲನನ್ನು ನೋಡಿ ಪರಮಹಂಸರಿಗೆ ಉಂಟಾಗಿರಬೇಕು. ಭಕ್ತರೆಲ್ಲರೂ ಆಶ್ಚರ್ಯಚಕಿತರಾಗಿ ಅವರನ್ನೇ ದೃಷ್ಟಿಸಿ ನೋಡುತ್ತಿದ್ದಾರೆ. ಪರಮಹಂಸರ ಶರೀರ ಚಿತ್ರದ ಬೊಂಬೆಯಂತೆ ಸ್ಥಿರವಾಗಿ ಬಿಟ್ಟಿದೆ.
ಇಂದ್ರಿಯ ಸಮೂಹಗಳೆಲ್ಲ ತಮ್ಮ ತಮ್ಮ ಕೆಲಸಗಳಿಗೆ ರಾಜೀನಾಮೆ ಕೊಟ್ಟು ಬಿಟ್ಟಿದ್ದಾವೆ. ದೃಷ್ಟಿ ನಾಸಿಕಾಗ್ರದಲ್ಲಿ ಸ್ಥಿರವಾಗಿ ಬಿಟ್ಟಿದೆ. ಉಸಿರಾಡುವುದು ನಿಂತು ಹೋದಂತೆಯೇ ಇದೆ. ಅವರ ಆತ್ಮಪಕ್ಷಿ ಬಹುಶಃ ಚಿದಾಕಾಶದಲ್ಲಿ ಸಂಚರಿಸುತ್ತಿದೆ ಅಂತ ಕಾಣುತ್ತದೆ. ಇಷ್ಟೊತ್ತಿಗೆ ಈ ಥರ ಆಯಿತು. ಅಷ್ಟೊತ್ತಿಗೆ ಒಬ್ಬ ಕಾಷಾಯ ವಸ್ತ್ರಧಾರಿಯಾಗಿ, ಅಂದರೆ ಈ ಸನ್ಯಾಸಿ ಉಡುಪನ್ನು ಧರಿಸ್ಕೊಂಡ್ಬಿಟ್ಟು, ಒಬ್ಬ ಅಪರಿಚಿತ ಬಂಗಾಳಿ ವ್ಯಕ್ತಿ ಕೊಠಡಿಯನ್ನು ಪ್ರವೇಶಿಸಿ ಒಂದು ಕಡೆ ಕುಳಿತುಕೊಂಡ. ಅವನು ನೋಡಿದ ತಕ್ಷಣ ಶ್ರೀರಾಮಕೃಷ್ಣರಿಗೆ ಏನೋ ಒಂಥರ ಅಸಹ್ಯ ಭಾವನೆ ಬಂತು. ಅವನು ಸರಿ ಇಲ್ಲ ಅಂತ ಗೊತ್ತಾಯಿತು. ಪರಮಹಂಸರು ಕ್ರಮಕ್ರಮೇಣ ಪ್ರಕೃತಿ ಸ್ಥಿರ ಅದು ನೋಡಿ ಅಂಥವರು ಬಂದರೂ ಸಾಕು ಶ್ರೀರಾಮಕೃಷ್ಣ ಹೇಗಾಗ್ತಾ ಇತ್ತು ಅಂತ. ಅವರು ಸಮಾಧಿ ಸ್ಥಿತಿಯಲ್ಲಿದ್ದವರು ಅವನು ಅಂಥವನು ಬಂದಿದ್ದರಿಂದ ಇದ್ದಕ್ಕಿದ್ದಂಗೆ ಅವರು ಕ್ರಮೇಣ ಪ್ರಕೃತಿ ಸ್ಥಿರ ಆಗ್ಬಿಟ್ರಂತೆ, ಸಾಮಾನ್ಯ ಸ್ಥಿತಿ ಬಂದುಬಿಟ್ರಂತೆ, ಅವ್ರ ಸಮಾಧಿ ಭಂಗವಾಗ್ಬಿಡ್ತು. ಕ್ರಮಕ್ರಮೇಣ ಪ್ರಕೃತಿಸ್ಥರಾಗುತ್ತಿದ್ದಾರೆ, ಭಾವಸ್ಥರಾಗಿ ತಮಗೆ ತಾಮೇ ಮಾತನಾಡಿಕೊಳ್ಳುತ್ತಿದ್ದಾರೆ. ಶ್ರೀರಾಮಕೃಷ್ಣರು ಕಾಷಾಯ ವಸ್ತ್ರ ನೋಡಿ, ಸಾಮಾನ್ಯವಾಗಿ ಅವರಿಗೆ ಕಾಷಾಯ ವಸ್ತ್ರ ನೋಡಿದರೆ, ಸನ್ಯಾಸಿ ಉಡುಪನ್ನು ನೋಡಿದರೆ ಉದ್ದೀಪನ ಆಗಬೇಕು, ಆಧ್ಯಾತ್ಮಿಕ ಜಾಗೃತಿ ಉಂಟಾಗಬೇಕು, ಸಮಾಧಿ ಹೋಗಬೇಕು ಆ ಥರ ಅದರ ಸ್ವಾಭಾವಿಕ. ಆದರೆ ಇವನನ್ನು ನೋಡಿದರೆ ಹಾಗಾಗುವುದಿಲ್ಲವಂತೆ. ಇವರಿಗೆ ಈ ಕಾಷಾಯ ವಸ್ತ್ರ ಏಕೆ, ಇದೊಂದು ಧರಿಸಿದರೆ ಎಲ್ಲ ಮುಗಿದು ಹೋಗಿದೆಯೇ, ಮುಗಿದ ಹಾಗೆಯೇ? ಒಮ್ಮೆ ಹೇಳಿದ, ಈಗ ಚಂಡೀಪಟ್ಟಣೆ ಬಿಟ್ಟು ಮೊದಲೇ ಬಾರಿಸುತ್ತಿದ್ದೇನೆ. ಹಿಂದೆ ಚಂಡೀಪಟ್ಟಣೆ ಮಾಡುತ್ತಿದ್ದವನು ಈಗ ಮೊದಲೇ ಬಾರಿಸುತ್ತಿದ್ದಾನಂತೆ. ಅಂದರೆ ಎಲ್ಲ ಬಿಟ್ಬಿಟ್ಟು ಈ ಮೊದಲೇ ಬಡಿತಾ ಇದ್ದಾನೆ ಅಂತ. ಈ ರೀತಿ ಅವ್ರಿಗೆ ಶ್ರೀರಾಮಕೃಷ್ಣರು ಕಾಷಾಯ ವಸ್ತ್ರ ಧರಿಸ್ತಕ್ಕಂಥದ್ದು ಸುಮ್ಮನೆ ಸೋಗಿಗೋಸ್ಕರವಾಗಿ ಕಾಷಾಯ ವಸ್ತ್ರ ಧರಿಸ್ತಕ್ಕಂಥದ್ದು ಶ್ರೀರಾಮಕೃಷ್ಣ ಇಷ್ಟ ಆಗಲಿಲ್ಲ. ಅವ್ರು ಹೇಳ್ತಾರೆ, ವೈರಾಗ್ಯದಲ್ಲಿ 3-4 ವಿಧ ಅಂತ ಹೇಳ್ತಾರೆ. ಕೆಲವರು ಸಂಸಾರದಲ್ಲಿ ತುಂಬ ಯಾವುದೋ ಒಂದು ದುರ್ಘಟನೆ ನಡೆಯುತ್ತೆ, ನಡೆದುಬಿಟ್ಟು ಬಹಳ ಮನಸ್ಸಿಗೆ ಖೇದ ಉಂಟಾಗುತ್ತೆ, ಅದರಿಂದಾಗಿ ಏನು ಮಾಡ್ತಾರೆ ಅಂತಂದ್ಬಿಟ್ರೆ ಸಂಸಾರ ಬಿಟ್ಟು ಹೊರಟೋಗ್ಬಿಡ್ತಾರೆ. ಇದು ಅದಕ್ಕೆ ಶ್ರೀರಾಮಕೃಷ್ಣ ಉದಾಹರಣೆ ಕೊಡ್ತಾರೆ. ಒಬ್ಬ ಆ ರೀತಿ ಸಂಸಾರ ಬಿಟ್ಟು ಮನೆ ಬಿಟ್ಟು ಹೊರಟೋದಂತೆ, ಎಲ್ಲರೂ ಕೂಡ ಹುಡುಕ್ತಾ ಇದ್ದಾರೆ, ಅಲ್ಲಿ ಇಲ್ಲಿ ಎಲ್ಲೋದ ಏನಾಯಿತು ಏನು ಕತೆ ಅಂತಂದ್ಬಿಟ್ಟು ಎಲ್ಲ ಕಡೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾಯಿತು, ಎಲ್ಲ ಆಯಿತು, ಎಲ್ಲೂ ಸಿಕ್ಕಲಿಲ್ಲ. ಅವನು ಕಾಶಿ ಹೋಗಿದ್ದಾನಂತೆ. ಅವನು ಕಾಶಿ ಹೋಗ್ಬಿಟ್ಟು ಸುಮಾರು ಒಂದು 2-3 ತಿಂಗಳಾದಮೇಲೆ ಕಾಶಿಯಿಂದ ಒಂದು ಪತ್ರ ಬಂತಂತೆ, ನೀವೇನು ಕೂಡ ನಮ್ಮ ಯೋಚನೆ ಮಾಡಿಬಿಡಿ, ಎಲ್ಲೂ ಹುಡುಕಬೇಕಾಗಿಲ್ಲ, ನನಗೆ ಇನ್ನು ಒಳ್ಳೆ ಕೆಲಸ ಸಿಕ್ಕಿದೆ ಇಲ್ಲಿ, ಆ ಚೆನ್ನಾಗಿದ್ದೀನಿ ನಾನು, ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಬಂದುಬಿಟ್ಟು ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ ಅಲ್ಲಿಗೇ ಅಂತಂದ್ಬಿಟ್ಟು ಒಂದು ಒಳ್ಳೆ ಪತ್ರ ಬರೆದಂತೆ. ಅಂದರೆ ಅವನಿಗೆ ಇಲ್ಲಿ ಅಭಾವದಿಂದ ಅಭಾವ ವೈರಾಗ್ಯ ಅಂತ ಹೆಸರು. ಇದಕ್ಕೆ ಅಭಾವ ವೈರ, ಯಾವುದೋ ಒಂದು ಅಭಾವದಿಂದಾಗಿ, ಕೊರತೆಯಿಂದಾಗಿ, ದುಃಖದಿಂದಾಗಿ ಅವರು ಏನು ಮಾಡ್ತಾರೆ, ಅವರು ತಾತ್ಕಾಲಿಕವಾಗಿರತಕ್ಕಂಥ ವೈರಾಗ್ಯ ಬಂದುಬಿಡುತ್ತೆ, ಎಲ್ಲ ಹೊರಟೋಗ್ಬಿಡ್ತಾರೆ, ಆಮೇಲೆ ಮತ್ತೆ ಪುನಃ ಅವರು ಸಂಸಾರವೊಂದಿಗೆ ಆಗ್ತಾರೆ. ಮರ್ಕಟ ವೈರಾಗ್ಯ ಅಂತ ಇರುತ್ತೆ. ಮರ್ಕಟ ವೈರಾಗ್ಯ ಅಂತಂದ್ರೂ ಕೂಡ ಅದೇನೆ, ಎಲ್ಲೋ ತಾತ್ಕಾಲಿಕವಾಗಿರ್ತಕ್ಕಂಥ ವೈರಾಗ್ಯ ಮನೋಭಾವದಿಂದ ಎಲ್ಲವನ್ನು ಬಿಟ್ಟು ಹೋಗ್ತಕ್ಕಂಥದ್ದು. ಸ್ಮಶಾನ ವೈರಾಗ್ಯ ಅಂತ ಇರುತ್ತೆ, ಅಭಾವ ವೈರಾಗ್ಯ ಅಂತ ಇರುತ್ತೆ. ಹೀಗೆ ಅನೇಕ ರೀತಿಯ ವೈರಾಗ್ಯಗಳು ಇದೆ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ಆತ ಕಾಷಾಯ ವಸ್ತ್ರ ಧರಿಸಿ ಕಾಶಿಗೆ ಹೋಗಿಬಿಡ್ತಾನೆ. 3 ನಂತರ ಮನೆಗೆ ಬರುತ್ತಾನೆ. ನನಗೊಂದು ಕೆಲಸ ಸಿಕ್ಕಿದೆ, ಇನ್ನು ಸ್ವಲ್ಪ ದಿನಗಳಲ್ಲಿ ಊರಿಗೆ ಬರುತ್ತೇನೆ, ಇನ್ನು ನೀವು ನನ್ನ ಸಂಬಂಧವಾಗಿ ಚಿಂತಿಸಬೇಕಾಗಿಲ್ಲ. ಬೇರೊಬ್ಬ ವ್ಯಕ್ತಿಗೆ ಎಲ್ಲವೂ ಇದೆ, ಯಾವುದರ ಅಭಾವವೂ ಇಲ್ಲ, ಆದರೂ ಆತನಿಗೆ ಅವೊಂದು ಬೇಕಾಗಿಲ್ಲ. ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಏಕಾಗಿಯಾಗಿ ಅಳುತ್ತಾನೆ, ಇದೇ ಯಥಾರ್ಥ ವೈರಾಗ್ಯ. ಎಲ್ಲವೂ ಇದೆ, ಎಲ್ಲವೂ ಇದ್ದೂ ಕೂಡ ಅದು ಬೇಡ ಅಂತಂದ್ಬಿಟ್ಟು ಅವನು ಬಿಟ್ಟು ಹೋಗ್ತಕ್ಕಂಥದ್ದು, ಇದು ನಿಜವಾಗಿರತಕ್ಕಂಥ ವೈರಾಗ್ಯ. ಇಲ್ಲದ್ರೆ ಭಿಕ್ಷುಕ ತ್ಯಾಗ ಮಾಡೋದ್ರಲ್ಲಿ ಏನು ಅರ್ಥ ಇದೆ? ಭಿಕ್ಷುಕನ ತ್ಯಾಗಕ್ಕೆ ಏನೂ ಅರ್ಥ ಇಲ್ಲ. ಭಿಕ್ಷುಕನಿಗೆ ಏನಿರುತ್ತೆ? ಏನೂ ಇರೋದಿಲ್ಲ. ಅವನು ತ್ಯಾಗವೇ ಅಲ್ಲ, ಅದನ್ನು ತ್ಯಾಗ ಅಂತ ಕರೆಯೋದಕ್ಕೆ ಆಗೋದಿಲ್ಲ. ಇಲ್ಲಿ ಶ್ರೀರಾಮಕೃಷ್ಣರು ಈ ಸೋಗು ಹಾಕ್ಕೊಳ್ಳೋದನ್ನು ತುಂಬ ಅವರಿಗೆ ಆಗೋದೇ ಇಲ್ಲ. ಈ ಹಿಪೋಕ್ರಸಿ ಅಂತಂದರೆ ಶ್ರೀರಾಮಕೃಷ್ಣರಿಗೆ ತುಂಬ ಅವರು ಅವ್ರು ಏನಾದರೂ ಕೂಡ ತುಂಬ ಅತ್ಯಂತವಾಗಿ ದ್ವೇಷಿಸಿದ್ದಾದ್ರೆ ಇದ್ದರೆ ಅದು ಹಿಪೋಕ್ರಸಿಯನ್ನು. ಸೋಗು ಸ್ವಲ್ಪವೂ ಒಳ್ಳೆಯದಲ್ಲ, ಮಿಥ್ಯಾವೇಷ ಖಂಡಿತ ಒಳ್ಳೆಯದಲ್ಲ. ಹೊರಗಿನ ವೇಷಕ್ಕೆ ತಕ್ಕಂತೆ ಆಂತರ್ಯದಲ್ಲಿ ಭಾವನೆ ಅನುರೂಪವಾಗಿರದಿದ್ದರೆ ಕ್ರಮೇಣ ಅಧೋಗತಿಗೆ ಇಳಿದು ಬಿಡಬೇಕಾಗುತ್ತದೆ.
ನಾವು ಹೊರಗಿನ ವೇಷಕ್ಕೆ ತಕ್ಕನಾಗಿ ಆಂತರ್ಯದಲ್ಲೂ ಕೂಡ ಅದೇ ಭಾವ ಇದ್ದರೆ ಆ ಸನ್ಯಾಸದ ಉಡುಪನ್ನು ಧರಿಸಿ ಸನ್ಯಾಸಿ ಕಾಷಾಯ ವಸ್ತ್ರವನ್ನು ಧರಿಸಿ ಅದೇ ರೀತಿ ವೈರಾಗ್ಯ ಮನೋಭಾವ ಇಲ್ಲ, ತ್ಯಾಗ ಮನೋಭಾವ ಇಲ್ಲ, ಸನ್ಯಾಸದ ಸ್ಪಿರಿಟ್ ಆಫ್ ರೆನುನ್ಸಿಯೇಷನ್ ಅದಿಲ್ಲ ಅಂತಂದುಬಿಟ್ರೆ ಅದು ಕ್ರಮೇಣ ಅವನತಿಗೆ ಇಳಿಸ್ಬಿಡುತ್ತೆ, ಅಧೋಗತಿಗೆ ಇಳಿದು ಬಿಡಬೇಕಾಗೋದು. ಇನ್ನೊಂದು ಬಹಳ ಮುಖ್ಯವಾಗಿರತಕ್ಕಂಥ ವಿಷಯವನ್ನು ಹೇಳ್ತಾರೆ. ಇದು ಈಗಿನ ಕಾಲದವರಿಗಂತೂ ಕೂಡ ಇದನ್ನು ಹೇಳಿದರೆ ಭಾಳ ತುಂಬ ಮನಸ್ಸಿಗೆ ಹಿತವಾಗುವುದಿಲ್ಲ. ಸುಳ್ಳು ಹೇಳುತ್ತಾ ಹೇಳುತ್ತಾ, ಕಪಟಿಯಾಗಿ ವ್ಯವಹರಿಸುತ್ತಾ ವ್ಯವಹರಿಸುತ್ತಾ ಕೊನೆಗೆ ಮನುಷ್ಯ ಭಯಭಕ್ತಿಗಳನ್ನೇ ಕಳೆದುಕೊಂಡು ಬಿಡುತ್ತಾನೆ. ಅವನು ಹೇಸೋದೇ ಇಲ್ಲ, ಏನು ಎಂಥ ಸುಳ್ಳು ಹೇಳೋದಕ್ಕೂ ಹೇಳಿಸೋದಿಲ್ಲ, ಮೋಸ ಮಾಡೋದಕ್ಕೂ ಹೇಳಿಸೋದಿಲ್ಲ, ಎಲ್ಲೋದಕ್ಕೂ ಅಂದರೆ ಸುಳ್ಳು ಹೇಳ್ತಾ ಹೇಳ್ತಾ ಅದೊಂದು ರೀತಿ ಅಭ್ಯಾಸವಾಗಿಬಿಡುತ್ತೆ. ಅಭ್ಯಾಸ ತಾನು ಸುಳ್ಳು ಹೇಳ್ತಾ ಇದ್ದೀನಿ ಅನ್ನೋದು ಮರ್ತೋಗ್ಬಿಡುತ್ತೆ ಅವನಿಗೆ, ಗೊತ್ತೇ ಆಗೋದಿಲ್ಲ ನಾನು ಹೇಳಿ ಸುಳ್ಳು ಹೇಳ್ತಾ ಇದ್ದೀನಿ ಅಂತಲೇ ಗೊತ್ತಾಗೋದಿಲ್ಲ. ಅದು ಅಷ್ಟು ಅಭ್ಯಾಸ ಸ್ವಾಭಾವಿಕವಾಗಿಬಿಟ್ಟಿರುತ್ತೆ ಕೆಲವರಿಗೆ ಸುಳ್ಳು ಹೇಳ್ತಕ್ಕಂಥದ್ದು. ಪ್ರತಿಯೊಂದು ಬೇಕಾಗಲಿ ಬೇಡದೇ ಇರಲಿ ಎಲ್ಲದಕ್ಕೂ ಸುಳ್ಳು ಹೇಳ್ತಕ್ಕಂಥದ್ದು. ಅದೇನು ಅವಶ್ಯಕ ಎಷ್ಟೊತ್ತಿತ್ತು ಅವಶ್ಯಕತೆಯೇ ಇರೋದಿಲ್ಲ ಸುಳ್ಳು ಹೇಳಬೇಕಾದ್ದು, ಸತ್ಯನ್ನು ಹೇಳ್ಬೋದು, ಆದ್ರೂ ಕೂಡ ಅದು ಅಭ್ಯಾಸ ಆಗಿರೋದ್ರಿಂದ ಅವರು ಏನೋ ಒಂದು ಸುಳ್ಳು ಹೇಳ್ಬಿಡ್ತಾರೆ. ಅದು ಅಷ್ಟೊಂದು ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿರ್ತಾರೆ ಸುಳ್ಳು ಹೇಳ್ತಕ್ಕಂಥದ್ದು. ಶ್ರೀರಾಮಕೃಷ್ಣ ಅದಕ್ಕೇ ಮತ್ತೆ ಮತ್ತೆ ಹೇಳ್ತಕ್ಕಂಥದ್ದು ಕಲಿಯುಗದಲ್ಲಿ ಸತ್ಯವಚನವೇ ತಪಸ್ಸು ಅಂತಂದ್ಬಿಟ್ಟು ಸುಳ್ಳು ಆ ನೈತಿಕತೆ ಪರಿಪೂರ್ಣವಾಗಿರ್ತಕ್ಕಂಥ ನೈತಿಕತೆಯನ್ನು ನಾವು ಮಾರಲ್ ಇಂಟಿಗ್ರಿಟಿ ಇಲ್ಲದೇ ನಾವು ಎಷ್ಟೇ ಧರ್ಮಾಚರಣೆಯನ್ನು ಮಾಡಿದರೂ ಕೂಡ ಸಾಧನೆ ಮಾಡಿದರೂ ಕೂಡ ಅದು ಪ್ರಯೋಜನ ಆಗೋದಿಲ್ಲ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣ ಹೇಳ್ತಾರೆ. ಅದಕ್ಕೆ ಆ ಮಾರಲ್ ಇಂಟಿಗ್ರಿಟಿಗೆ ಶ್ರೀರಾಮಕೃಷ್ಣರು ಅತ್ಯಂತವಾಗಿ ಎಷ್ಟೊಂದು ನಮಗೆ ಅವ್ರ ಜೀವನದಲ್ಲಿ ನೀವು ನೋಡ್ತೀರಾ ಎಷ್ಟೊಂದು ಲಿಟ್ರಲಿ ಯೂಸ್ ಟು ಫಾಲೋ ದಿ ಟ್ರುತ್ ಅಷ್ಟು ಸತ್ಯ. ಒಂದು ಒಂದು ಪುರಿ ನಾನು ಇವತ್ತು ಪುರಿ ತಿನ್ನೋದಿಲ್ಲ ಅಂತ ಹೇಳಿದ್ರೆ ಅವರು ಪುರಿ ತಿನ್ನೋದೇ ಇಲ್ಲ. ಅವರು ನಾನು ಹೇಳ್ಬಿಟ್ಟಿದ್ದೀನಿ ಪುರಿ ತಿನ್ನೋದಿಲ್ಲ ಅಂತ ಯೋಚನೆ ಮಾಡಿ ಹೇಳ್ಬಿಟ್ಟಿದ್ದೀನಿ, ತಿನ್ನೋಕೆ ಅದು ಬಡಿಸಿದ್ರು ಕೂಡ ಅದು ತಿಂತಾ ಇರಲಿಲ್ಲ. ಅಷ್ಟು ಮಟ್ಟಿಗೆ ಅವರು ಸತ್ಯವನ್ನು ಪರಿಪಾಲನೆ ಮಾಡ್ತಾಯಿದ್ರು, ಸತ್ಯಕ್ಕೆ ನಿಷ್ಠರಾಗಿದ್ದರು. ಅದು ಭಾಳ ಮುಖ್ಯ ಅಂತಂದ್ಬಿಟ್ಟು ಹೇಳ್ತಾರೆ. ನಾವು ಇದೆಲ್ಲದೂ ಕೂಡ ನಾವು ಭಗವಂತನ ಸಾಕ್ಷಾತ್ಕಾರ ಅಂತಂದ್ಬಿಟ್ರೆ ಈ ನೈತಿಕತೆಯನ್ನು ಮೀರಿರ್ತಕ್ಕಂಥದ್ದು ನಿಜ. ಆದರೆ ಆ ನೈತಿಕತೆಯನ್ನು ಬಿಟ್ಟಿಲ್ಲ, ಅದು ನೈತಿಕತೆಯನ್ನು ಮೀರಿದ್ದಾದ್ರೂ ಕೂಡ ಅದು ನೈತಿಕತೆಯನ್ನು ಬಿಟ್ಟಿಲ್ಲ. ಯತೀಶ್ವರ ಅಂದ್ರದ್ದೇ ಹೇಳ್ತಾ ಇರೋದು, ಒನ್ ಕ್ಯಾನ್ ಬಿ ಎ ಮಾರಲ್ ವಿಥೌಟ್ ಸ್ಪಿರಿಚ್ ದೇರ್ ಕ್ಯಾನ್ ಬಿ ಮೊರಾಲಿಟಿ ವಿಥೌಟ್ ಸ್ಪಿರಿಚುಯಾಲಿಟಿ, ಬಟ್ ದೇರ್ ಕೆನಾಟ್ ಬಿ ಸ್ಪಿರಿಚುಯಾಲಿಟಿ ವಿಥೌಟ್ ಮೊರಾಲಿಟಿ. ಆಧ್ಯಾತ್ಮಿಕತೆ ನೈತಿಕತೆಯನ್ನು ಬಿಟ್ಟಿರೋದು ಸಾಧ್ಯವೇ ಇಲ್ಲ. ಯಾವನಾದರೂ ಒಬ್ಬ ಸತ್ಯ ಅಸತ್ಯವನ್ನು ಹೇಳಿಕೊಂಡು ಜೀವನ ನಡೆಸ್ತಾ, ಅಸತ್ಯದ ಜೀವನ ನಡೆಸ್ತಾ ನಾನು ಆಧ್ಯಾತ್ಮಿಕ ವ್ಯಕ್ತಿ ಅಂತ ಅವನು ಹೇಳ್ತಾ ಇದ್ದರೆ ಅದು ನಿಜವಾಗೂ ಕೂಡ ಅವನು ಯಥಾರ್ಥ ವ್ಯಕ್ತಿ ಅಲ್ಲ ಅಂತಲೇ ಹೇಳಬೇಕಾಗುತ್ತೆ. ಸುಳ್ಳು ಹೇಳುತ್ತಾ ಕಳೆದುಕೊಂಡು ಬಿಡುತ್ತಾನೆ. ಮನಸ್ಸಿನಲ್ಲಿ ಪ್ರಾಪಂಚಿಕ ಆಸಕ್ತಿ ಇದೆ, ಆಗಾಗ ಪತನವೂ ಆಗುತ್ತಿದೆ. ಹೊರಗೆ ಮಾತ್ರ ಕಾಷಾಯ ವಸ್ತ್ರ, ಇದು ಎಷ್ಟು ಭೀಕರ. ಇದಕ್ಕೆ ಬದಲು ಬಿಳಿ ವಸ್ತ್ರವೇ ಮೇಲು. ಇದಕ್ಕಿಂತ ಸಾಮಾನ್ಯ ಜೀವನ ನಡೆಸ್ತಕ್ಕಂಥದ್ದೇ ಅತ್ಯಂತ ಉತ್ತಮ ಅಂತಂದ್ಬಿಟ್ಟು ಶ್ರೀರಾಮಕೃಷ್ಣರು ಹೇಳ್ತಾರೆ. ಒಬ್ಬರು ಪಾಲ್ ತಿಲಿಚ್ ಅಂತ ಒಬ್ಬರು ಬಹಳ ಚಿಂತಕರು, ವೆಸ್ಟರ್ನ್ ಚಿಂತಕರು, ಅವ್ರು ಹೇಳ್ತಕ್ಕಂಥದ್ದು ದಿ ತ್ರೀ ಬೇಸಿಕ್ ಫಂಕ್ಷನ್ಸ್ ಆಫ್ ಹ್ಯೂಮನ್ ಸ್ಪಿರಿಟ್. ತ್ರೀ ಬೇಸಿಕ್ ಫಂಕ್ಷನ್ಸ್ ಆಫ್ ಹ್ಯೂಮನ್ ಸ್ಪಿರಿಟ್, ಮನುಷ್ಯನ ಅಂತರಂಗದ ಮೂರು ವಿಧವಾಗಿರ್ತಕ್ಕಂಥ ಲಕ್ಷಣಗಳು ಅವನು ಮನುಷ್ಯ ಅಂತ ಅನ್ನಿಸ್ಕೊಳ್ಳೋದಕ್ಕೆ. ಅವನ ಅಂತರಂಗದ ಸ್ಪಿರಿಟ್ ಇದೆಯಲ್ಲ, ಅದರ ಮೂರು ಲಕ್ಷಣಗಳು ಯಾವುದು, ಫಂಕ್ಷನ್ಸ್ ಯಾವುದು ಅಂತಂದ್ಬಿಟ್ರೆ ಮೊರ್ಯಾಲಿಟಿ, ಆಮೇಲೆ ರಿಲಿಜನ್ ಆ್ಯಂಡ್ ಕಲ್ಚರ್. ಮೊರ್ಯಾಲಿಟಿ, ಕಲ್ಚರ್ ಆ್ಯಂಡ್ ರಿಲಿಜನ್ ಅಂತ ಅವ್ರು ಹೇಳ್ತಾರೆ. ಭಾಳ ಮುಖ್ಯವಾಗಿರತಕ್ಕಂಥ ವಿಷಯ. ನಾವು ನಿಜವಾಗೂ ಕೂಡ ನಮ್ಮಲ್ಲಿ ಮನುಷ್ಯತ್ವ ಇದೆ, ನಾವು ನಿಜವಾಗೂ ಕೂಡ ಮನುಷ್ಯರು ಅಂತ ಅನ್ನಿಸ್ಕೋಬೇಕು ಅಂತಂದ್ಬಿಟ್ರೆ ಇವು ಮೂರು ಇರಬೇಕಾಗುತ್ತೆ. ಮೊರ್ಯಾಲಿಟಿ ಇರಲೇಬೇಕು, ನೈತಿಕ ಪರಿಪೂರ್ಣತೆ ಇರಲೇಬೇಕು, ಅವದೇ ನಾನು ನಿಜವಾಗಿರತಕ್ಕಂಥ ಮನುಷ್ಯತ್ವವನ್ನು ಕೊಡ್ತಕ್ಕಂಥದ್ದು. ಆಮೇಲೆ ಸಂಸ್ಕೃತಿ, ಕಲ್ಚರ್. ಸಂಸ್ಕೃತಿ ಕಲ್ಚರ್ ಅಂತಂದ್ಬಿಟ್ರೆ ಜನ ಒಳ್ಳೆ ರೀತಿ ನಯವಿನಯದಿಂದ ಮಾತನಾಡ್ತಕ್ಕಂಥದ್ದು, ಒಳ್ಳೆ ಡ್ರೆಸ್ ಮಾಡ್ತಕ್ಕಂಥದ್ದು, ಆಲ್ ಏನು ಮಾಡ್ರನ್ ಏನು ಕಂಫರ್ಟ್ಸ್ ಆ್ಯಂಡ್ ಲಕ್ಸುರೀಸ್ ಎಲ್ಲ ಇಟ್ಕೊಂಡಿರೋದು ಅದಲ್ಲ. ಅದಲ್ಲ ನಿಜವಾಗಿರ್ತಕ್ಕಂಥ ಮಾನವೀಯ ಭಾವನೆಗಳಿಂದ, ಭಾವಗಳನ್ನು ಪ್ರೀತಿ, ದಯೆ ಇತ್ಯಾದಿ ಭಾವಗಳಿಂದ ಬೆಳೆಸ್ಕೊಂಬಿಟ್ಟು ಪಾಸಿಟಿವ್ ಇಮೋಷನ್ಸ್, ಫೀಲಿಂಗ್ಸ್, ಇದನ್ನೆಲ್ಲ ಬೆಳೆಸ್ಕೊಂಬಿಟ್ಟು ಎಲ್ಲರೊಡನೆ
ಒಂದು ಪ್ರೀತಿಪೂರ್ವಕವಾಗಿರ್ತಕ್ಕಂಥ ವ್ಯವಹರಿಸ್ತಕ್ಕಂಥ ಒಂದು ಸಾಮರ್ಥ್ಯ, ಪ್ರೀತಿಪೂರ್ವಕವಾಗಿ ಬಾಳ್ವೆ, ಪ್ರೀತಿಪೂರ್ವಕವಾಗಿ ಎಲ್ಲರ ಹತ್ರ ವ್ಯವಹರಿಸ್ತಕ್ಕಂಥದ್ದು, ಈ ರೀತಿ ಒಂದು ಉತ್ತಮ ಮಾನವೀಯ ಸಂಬಂಧವನ್ನು ಬೆಳೆಸ್ಕೊಂಡು ಬಾಳ್ತಕ್ಕಂಥದ್ದು, ಇದು ನಿಜವಾಗಿರತಕ್ಕಂಥ ಕಲ್ಚರ್ ಅದೆಲ್ಲ ಇದೆಯಲ್ಲ, ಅದು ಸಿವಿಲೈಸೇಷನ್ ಅಂತ ಹೇಳ್ತಾರೆ. ದೇಸ್ ಇಂಗ್ಲೀಷ್ನಲ್ಲಿ ಏನು ಹೇಳ್ತಾರೆ ಅಂತಂದ್ಬಿಟ್ರೆ, ಸಿವಿಲೈಸೇಷನ್ ನಾಗರಿಕತೆಗೆ ಏನು ವ್ಯತ್ಯಾಸ ಅಂತಂದ್ಬಿಟ್ರೆ, ಸಿವಿಲೈಸೇಷನ್ ಅಂತಂದರೆ ವಾಟ್ ವಿ ಹ್ಯಾವ್, ನಾಗರಿಕ ಕಲ್ಚರ್ ಅಂತಂದ್ಬಿಟ್ರೆ ವಾಟ್ ವಿ ಆರ್, ನಾಗರಿಕತೆ ಅಂತಂದ್ಬಿಟ್ರೆ ಸಿವಿಲೈಸೇಷನ್ ಅಂತಂದ್ಬಿಟ್ರೆ ವಾಟ್ ವಿ ಹ್ಯಾವ್ ಅಂತಕ್ಕಂಥದ್ದು, ಏನೇನು ಪಡೆದಿದ್ವಿ, ಎಷ್ಟು ಹಣ ಇದೆ, ಎಷ್ಟೊಂದು ಒಳ್ಳೆ ಮನೆ ಇದೆ, ಬಂಗ್ಲೆ ಇದೆ, ಏನೇನೋ ಎಲ್ಲ ಇರುತ್ತಲ್ಲ, ಮಾಡ್ರನ್ ಕಂಫರ್ಟ್ಸ್ ಆ್ಯಂಡ್ ಲಕ್ಸುರೀಸ್, ಅದೆಲ್ಲ ಏನಪ್ಪ ಅಂತಂದ್ಬಿಟ್ರೆ ಅದು ನಮ್ಮ ನಾಗರಿಕತೆಯನ್ನು ಸೂಚಿಸುತ್ತೆ. ಆದರೆ ನಾವು ನಿಜವಾಗೂ ಕೂಡ ಏನು ಆಗಿದ್ದೀವಿ ಅಂತಕ್ಕಂಥದ್ದು ಅದು ಯಾವುದನ್ನು ಸೂಚಿಸುತ್ತೆ ಅಂತಂದ್ಬಿಟ್ರೆ ಸಂಸ್ಕೃತಿಯನ್ನು ಸೂಚಿಸುತ್ತೆ, ಅದು ಕಲ್ಚರ್. ಇದು ಸ್ವಾಭಾವಿಕ, ನಮಗೆ ಈ ನಾವು ಭಗವಂತನ ವಿಚಾರ ಹೇಳುವಾಗ, ದೇವರ ವಿಚಾರ ಹೇಳುವಾಗ ಮೂರು ಗುಣಗಳನ್ನು ಹೇಳ್ತೀವಿ, ಸತ್ಯಂ ಶಿವಂ ಸುಂದರಂ ಅಂತ ಹೇಳ್ತೀವಿ. ಸತ್ಯಂ ಶಿವಂ ಸುಂದರಂ, ಸತ್ಯ ನಿಜ ಟ್ರುತ್, ಸತ್ಯ ಅಂತಕ್ಕಂಥದ್ದು ಯಾವುದು ನಿಜವಾಗಿರ್ತಕ್ಕಂಥ ಸತ್ಯ, ಅದು ಭಗವಂತನೇ ನಿಜವಾಗಿರ್ತಕ್ಕಂಥ ಸತ್ಯ. ಭಗವತ್ ಸತ್ಯವೇ ನಿಜವಾದ ಸತ್ಯ, ಬೇರೆ ಎಲ್ಲೋದು ಕೂಡ ಆತ್ಯಂತಿಕ ಸತ್ಯ ಅಲ್ಲ, ಅದೊಂದು ಮಾತ್ರ ನಿಜವಾಗಿ ಆತ್ಯಂತಿಕ ಸತ್ಯ. ಅದಕ್ಕೆ ಸಂಬಂಧಪಟ್ಟಿದ್ದು ರಿಲಿಜನ್, ಆ ಸತ್ಯವನ್ನು ಅರಸ್ತಕ್ಕಂಥದ್ದು ಆತ್ಯಂತಿಕ ಸತ್ಯ ಯಾವುದು ಅಂತಕ್ಕಂಥದ್ದು ಅರಸ್ತಕ್ಕಂಥದ್ದು ಇದೆಯಲ್ಲ, ಪ್ರಕ್ರಿಯೆ ಇದೆಯಲ್ಲ, ಆ ಸಾಧನೆ ಇದೆಯಲ್ಲ, ಆ ಸಾಹಸ ಇದೆಯಲ್ಲ, ಅದು ನಿಜವಾಗಿರ್ತಕ್ಕಂಥ ಧರ್ಮ ಅಂತಕ್ಕಂಥ. ಧರ್ಮ ಅಂತಂದರೆ ರಿಲಿಜನ್ ಅಂತ, ಇಂಗ್ಲೀಷ್ ರಿಲಿಜನೇ ಬೆಟರ್ ಟರ್ಮ್ ಇಲ್ಲಿ, ಯಾಕೆಂದರೆ ಇಲ್ಲಿ ಧರ್ಮ ಅಂತಂದ್ಬಿಟ್ರೆ ಅದು ತುಂಬ ವೈಡರ್ ಮೀನಿಂಗ್ ಇದೆ, ಬರೀ ರಿಲಿಜನ್ಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಎಲ್ಲ ಜೀವನ ಧರ್ಮ, ಜೀವನದ ಪ್ರತಿಯೊಂದು ಆಗುಹೋಗುಗಳಿಗೂ ಕೂಡ ಅನ್ವಯಿಸ್ತಕ್ಕಂಥದ್ದು ಧರ್ಮ ಅಂತಕ್ಕಂಥ ಶಬ್ದ. ಆದರೆ ರಿಲಿಜನ್ ಅಂತಕ್ಕಂಥ ಶಬ್ದ ಇದೆಯಲ್ಲ, ಅದು ಕೇವಲ ಆಧ್ಯಾತ್ಮಿಕತೆಗೆ ಮಾತ್ರ ಸೀಮಿತವಾಗಿರತಕ್ಕಂಥ ಶಬ್ದ ಅದು. ಅದಕ್ಕೋಸ್ಕರ ಅದು ರಿಲಿಜನ್ ಅಂತ ಹೇಳ್ತಾರೆ. ಆ ಸತ್ಯವನ್ನು ಅರಸ್ತಕ್ಕಂಥದ್ದು, ಆತ್ಯಂತಿಕ ಸತ್ಯವನ್ನು ಅರಸ್ತಕ್ಕಂಥದ್ದು ಅದು ರಿಲಿಜನ್. ಆಮೇಲೆ ಇನ್ನೊಂದು ಹೇಳ್ತಾರೆ ಏನು ಅಂತಂದ್ಬಿಟ್ರೆ ಮೊರ್ಯಾಲಿಟಿ. ಮೊರ್ಯಾಲಿಟಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತಂದ್ಬಿಟ್ರೆ ಅದು ಸತ್ಯಂ ಶಿವಂ, ಶಿವಂ ಅನ್ನೋ ಸಂಬಂಧಪಟ್ಟಿದ್ದು. ಶಿವಂ ಶಿವಂ ಅಂತಂದ್ಬಿಟ್ರೆ ಶುಭವಾದದ್ದು ಅಂತ. ಆ ರೀತಿ ನಾವು ಶುದ್ಧವಾಗಿರ್ತಕ್ಕಂಥ ನೈತಿಕವನ್ನು ಜೀವನ ನಡೆಸ್ತಕ್ಕಂಥದ್ದೇ ಅದು ಶುಭ, ಗುಡ್ನೆಸ್, ದಟ್ ಈಸ್ ಗುಡ್ನೆಸ್. ಆ ಶಿವಂ ಅಂತಕ್ಕಂಥದ್ದನ್ನು ಇಂಗ್ಲೀಷ್ನಲ್ಲಿ ಗುಡ್ನೆಸ್ ಅಂತ ಅನುವಾದಿಸ್ತಾರೆ. ಅಂದರೆ ನಾವು ಶುದ್ಧವಾಗಿರ್ತಕ್ಕಂಥ ನೈತಿಕ ಜೀವನವನ್ನು ನಡೆಸಿದರೆ ಅದು ಭಗವಂತನ ಒಂದು ಸ್ವರೂಪನೇ, ನಾವು ಭಗವಂತನ ಸ್ವರೂಪದಲ್ಲೇ ಇದ್ದ ಹಾಗೆ, ಭಗವಂತನ ಸ್ವರೂಪವನ್ನೇ ನಾವು ವ್ಯಕ್ತಪಡಿಸಿದ ಹಾಗೆ ನಾವು ಶುದ್ಧವಾಗಿರ್ತಕ್ಕಂಥ ಪರಿಶುದ್ಧವಾಗಿರ್ತಕ್ಕಂಥ ನೈತಿಕ ಜೀವನವನ್ನು ನಡೆಸಿದರೆ ಅದಕ್ಕೋಸ್ಕರವಾಗಿ ಅದನ್ನು ಶಿವಂ ಅಂತ ಕರೀತಾರೆ. ಅದು ಭಗವಂತನ ಸ್ವರೂಪನೇ, ಭಗವಂತನ ಒಂದು ಅಂಶ, ಸಚ್ಚಿದಾನಂದ ಅಂತ ಹೇಳ್ತೀವಲ್ಲ ಹಾಗೆ. ಆಮೇಲೆ ಶಿವಂ ಆಯಿತು, ಆಮೇಲೆ ಸಂಸ್ಕೃತ, ಆಮೇಲೆ ಸತ್ಯಂ ಶಿವಂ ಸುಂದರಂ. ಸುಂದರಂ ಅಂತಂದ್ಬಿಟ್ರೆ ಕಲ್ಚರಿಗೆ ಸಂಬಂಧಪಟ್ಟಿದ್ದು. ಯಾವ ವ್ಯಕ್ತಿ ನಾನು ಹೇಳಿದ್ನಲ್ಲ ಅವನು ಅತ್ಯಂತ ಸುಸಂಸ್ಕೃತನಾಗಿರ್ತಾನೋ, ಒಳ್ಳೆಯ ಭಾವಗಳನ್ನೆಲ್ಲ ಉತ್ತಮವಾಗಿರ್ತಕ್ಕಂಥ ಭಾವಗಳನ್ನು ಮೈಗೂಡಿಸ್ಕೊಂಡ್ಬಿಟ್ಟು ಎಲ್ಲರೊಡನೆ ಆ ಬ್ಯೂಟಿಫುಲ್ ಯಾವುದದು ಬ್ಯೂಟಿಫುಲ್, ಬ್ಯೂಟಿಫುಲ್ ಇಮೋಷನ್ಸ್, ಸುಂದರವಾಗಿರ್ತಕ್ಕಂಥ ಭಾವಗಳು, ಅದನ್ನು ನಾವು ಬೆಳೆಸ್ಕೊಳ್ತಕ್ಕಂಥದ್ದು. ಅದನ್ನು ಬೆಳೆಸ್ಕೊಂಬಿಟ್ಟು ನಾವೆಲ್ಲರೂ ಕೂಡ ಪ್ರೀತಿಪೂರ್ವಕವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಕೊಂಡ್ಬಿಟ್ಟು ಒಳ್ಳೆಯ ರೀತಿಯನ್ನು ನಡೆಸ್ತಕ್ಕಂಥದ್ದು ಇದೆಯಲ್ಲ, ಅದು ನಿಜವಾಗಿರ್ತಕ್ಕಂಥ ಸೌಂದರ್ಯ, ಅದು ಜೀವನದ ಸೌಂದರ್ಯ. ಆ ಸೌಂದರ್ಯವನ್ನೇ ಇಲ್ಲಿ ಸೂಚಿಸ್ತಕ್ಕಂಥದ್ದು. ಆ ರೀತಿ ಒಂದು ಇದ್ದಾಗ ಏನಾಗುತ್ತೆ ಅಂತಂದ್ಬಿಟ್ರೆ ಮನಸ್ಸಿನಲ್ಲಿ ಒಂದು ತೃಪ್ತಿ ಆನಂದ ಇರುತ್ತೆ, ಅದನ್ನೇ ಇಲ್ಲಿ ಸೌಂದರ್ಯ ಅಂತ ಕರೀತಕ್ಕಂಥದ್ದು. ಸತ್ಯಂ ಶಿವಂ ಸೌಂದರ್ಯ ಸುಂದರಂ ಅಂತ ಹೇಳ್ತಕ್ಕಂಥದ್ದು, ಸತ್ಯಂ ಶಿವಂ ಸುಂದರಂ. ಸೊ ಈ ಮೊರ್ಯಾಲಿಟಿ, ಕಲ್ಚರ್, ರಿಲಿಜನ್ ಅಂತಕ್ಕಂಥದ್ದು ನಿಜವಾಗೂ ಕೂಡ ಆ ಸತ್ಯಂ ಶಿವಂ ಸುಂದರಂ ಅನ್ನೋದಕ್ಕೆ ತುಂಬ ಹೊಂದಿಕೆ ಆಗ್ತಕ್ಕಂಥ ಒಂದು ವಿಷಯ. ಅದಕ್ಕೋಸ್ಕರ ಯಾವಾಗ ನಿಜವಾಗೂ ಕೂಡ ನಾವು ಮನುಷ್ಯರು ಅಂತ ಅನ್ಸ್ಕೊಬೇಕು ಅಂತಂದ್ಬಿಟ್ರೆ ಈ ಮೂರು ಗುಣಗಳು ಕೂಡ ಅತ್ಯಂತ ಅವಶ್ಯಕ ಅಂತಂದ್ಬಿಟ್ಟು ಹೇಳ್ತಾರೆ. ನಾವು ಏನಾಗುತ್ತೆ ಅಂತಂದ್ಬಿಟ್ರೆ ಈ ಶ್ರೀರಾಮಕೃಷ್ಣ ಹೇಳ್ತಾರಲ್ಲ, ಈ ಕಾಷಾಯ ವಸ್ತ್ರ ಧರಿಸಿಬಿಟ್ಟು ಅವರು ಅನೈತಿಕ ಜೀವನವನ್ನು ನಡೆಸ್ತಾ ಇದ್ದರೆ ಅದು ಒಳ್ಳೆಯದಲ್ಲ, ಅದು ತುಂಬ ಕೆಟ್ಟದ್ದು ಅಂತಂದ್ಬಿಟ್ಟು ಅವರು ಶ್ರೀರಾಮಕೃಷ್ಣರು ತುಂಬ ಹೇಳ್ತಾರೆ. ಸ್ವಾಭಾವಿಕ ಏನಾಗುತ್ತೆ ಅಂತಂದ್ಬಿಟ್ರೆ ಎಷ್ಟೋ ಸಂದರ್ಭದಲ್ಲಿ
ಶ್ರೀರಾಮಕೃಷ್ಣರು ಹೇಳ್ತಾರೆ ಇದನ್ನು ಸಾಧುಹಂ ಅಂತ ಕರೀತಾರೆ ಅವರು. ಸಾಧುಹಂ ಉಂಟಾಗ್ಬಿಡುತ್ತೆ. ಸಾಧುಹಂ ಹೇಗೆ ಉಂಟಾಗುತ್ತೆ ಅಂತಂದ್ಬಿಟ್ರೆ, ಎಲ್ಲರೂ ಕೂಡ ಸಾಧುವಾಗಿದ್ದಾಗ ಎಲ್ಲರೂ ಕೂಡ ಹೇಳ್ತಾರೆ, ಬರ್ತಾರೆ, ನಮಸ್ಕಾರ ಮಾಡ್ತಾರೆ, ಅವ್ರು ಹೊಗಳ್ತಾರೆ, ತುಂಬ ಹೊಗಳ್ತಾರೆ, ಎಲ್ಲ ಮಾಡ್ತಾರೆ. ಆ ರೀತಿ ಹೊಳೆದಾಗ, ಜನರಿಂದ ಗೌರವಕ್ಕೊಳಗಾದಾಗ, ಮಾನ್ಯತೆಯನ್ನು ತೋರಿಸಿದಾಗ, ಅತ್ಯಂತ ಮಾನ್ಯತೆಯನ್ನು ತೋರಿಸಿದಾಗ, ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿದಾಗ, ಸಾಷ್ಟಾಂಗ ನಮಸ್ಕಾರ ಮಾಡೋದು ಎಲ್ಲ ಮಾಡಿದಾಗ ಏನಾಗುತ್ತೆ ಅಂತಂದ್ಬಿಟ್ರೆ, ಈ ಡೆವಲಪ್ಸ್ ಇಸ್ ಓನ್ ಕೈಂಡ್ ಆಫ್ ಏನೋ ಸಾಧು ಅಹಂ ಬೆಳೆಸ್ಕೊಂಡ್ಬಿಡ್ತಾನಂತೆ. ಓ, ನಾನು ದೊಡ್ಡ ಸಾಧು, ಇಷ್ಟೊಂದು ಜನ ಗೌರವಿಸ್ತಾರೆ, ಇಷ್ಟೊಂದು ಜನ ನನಗೆ ಮಾನ್ಯತೆಯನ್ನು ಕೊಡ್ತಾರೆ, ಇಷ್ಟೊಂದು ಜನ ಹೇಳ್ತಾರೆ, ಅದರಿಂದ ನಾನು ನಿಜವಾಗೂ ಕೂಡ ಸಾಧುವೇ ಆಗಿರಬೇಕು, ಒಳ್ಳೆ ದೊಡ್ಡ ಸಾಧುವಾಗಿರಬೇಕು ಅಂತಕ್ಕಂಥ ಅದನ್ನು, ಆ ರೀತಿಯ ಒಂದು ಅಹಮನ್ನು ಬೆಳೆಸ್ಕೊಂಡ್ಬಿಡ್ತಾರೆ ಅವರು. ಆವಾಗ ಏನಾಗುತ್ತೆ ಅಂತಂದ್ಬಿಟ್ರೆ, ಇದು ವೆರಿ ಡೇಂಜರಸ್, ಇದು ಇದು ಒಂದು ಸಂಸ್ಥೆಗೂ ಕೂಡ ಅನ್ವಯ ಆಗುತ್ತೆ ಅಂತಂದ್ಬಿಟ್ಟು ಶಾರದಾನಂದರು ಹೇಳ್ತಾರೆ. ಶಾರದಾನಂದ್ ಹೇಳಿ ಸಂಸ್ಥೆ ಅದನ್ನೊಂದು ಹೇಳಿಬಿಡ್ತೀನಿ. ಅದನ್ನು ಸಾಮಾನ್ಯವಾಗಿ ಫಸ್ಟು 1927 ಒಂದು ರಾಮಕೃಷ್ಣ ಮಿಷನ್ ಕನ್ವೆನ್ಷನ್ ಆಗುತ್ತೆ, ಫಸ್ಟ್ ಕನ್ವೆನ್ಷನ್ ಆಗುತ್ತೆ, ಎಲ್ಲ ಭಕ್ತರೆಲ್ಲ ಸೇರಿರ್ತಾರೆ. ಆ ಸಂದರ್ಭದಲ್ಲಿ ಸ್ವಾಮಿ ಶಾರದಾನಂದರು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ಹೇಳ್ತಾರೆ. ಅದು ಅನೇಕ ಕಡೆಗಳಲ್ಲಿ ಅದು ಬಂದಿದೆ, ಪ್ರಸ್ತಾಪ ಆಗಿದೆ, ನೀವು ಓದಿರ್ತೀರ ಅದನ್ನು. ಈ ಯಾವುದೇ ಒಂದು ಧಾರ್ಮಿಕ ಸಂಸ್ಥೆ ಆಗಲಿ, ಅದು ಮೂರು ಸ್ಟೇಜನ್ನು ದಾಟ್ಕೊಂಡು ಹೋಗಬೇಕಾಗತ್ತೆ, ಮೂರು ಹಂತಗಳನ್ನು. ಮೊದಲನೇದಾಗಿ ತುಂಬ ಅಪೋಸಿಷನ್ ಏನು ಮಾಡಿದ್ರು ಬಿಡೋದಿಲ್ಲ. ಸ್ವಾಮಿ ವಿವೇಕಾನಂದರಿಗೂ ಕೂಡ ಎಲ್ಲ ಅಪೋಸಿಷನ್, ಡೈರೆಕ್ಟ್ ಡಿಸೇಬಲ್ಸನ್ನು ಅಪೋಸ್ ಮಾಡಿದ್ರು, ಬಿಡಲಿಲ್ಲ ಅವರಿಗೆ ಅಷ್ಟೊಂದು. ಅಂಥ ಒಂದು ಅಪೋಸಿಷನ್ನೆಲ್ಲ ಎದುರಿಸಿಬಿಟ್ಟು ಅವ್ರು ಏನು ಮಾಡಿದರು, ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದರು. ಮೊದಲು ಪ್ರಾರಂಭದಲ್ಲಿ ಎಲ್ಲ ಅಪೋಸಿಷನ್ ಬರುತ್ತೆ, ಎಲ್ಲ ಜನರು ಕೂಡ ನಿಂದಿಸೋ ಶುರು ಮಾಡ್ತಾರೆ, ಎಲ್ಲ ಆಗುತ್ತೆ. ಆಮೇಲೆ ಕ್ರಮೇಣ ಅವರು ಅದನ್ನು ಅಕ್ಸೆಪ್ಟ್ ಮಾಡ್ಕೋತಾರೆ. ಇದನ್ನೆಲ್ಲ ದಾಟ್ಕೊಂಬಿಟ್ಟು ಈ ನಿಂದೆ ಎಲ್ಲ ತೊಂದರೆಗಳು ತಾಪತ್ರೆಗಳು ಎಲ್ಲ ನಿಂದೆ ಎಲ್ಲವನ್ನು ದಾಟ್ಕೊಂಡು ಮುಂದೆ ಹೋದಾಗ ಆಮೇಲೆ ಜನ ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಶುರು ಮಾಡ್ತಾರೆ, ಒಪ್ಕೊಳ್ಳೋಕೆ ಶುರು ಮಾಡ್ತಾರೆ. ಇದು ಎರಡನೇ ಹಂತ ಅಂತೆ. ಆಮೇಲೆ ಇದು ಎರಡನೇ ಹಂತದಲ್ಲೂ ಕೂಡ ಸ್ಮೂತ ಮುದ್ದಕ್ಕೆ ಹೋಗುತ್ತೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ, ಮೂರನೇ ಹಂತದಲ್ಲಿ ಏನಾಗುತ್ತೆ ಅಂತಂದ್ಬಿಟ್ರೆ, ಹೊಗಳಕ್ಕೆ ಶುರು ಮಾಡ್ತಾರಂತೆ ಜನ. ಹೋ ಹೋ ಹೋ, ಎಂಥ ಸೇವಾ ಕಾರ್ಯ ಮಾಡುತ್ತೆ ಈ ಸಂಸ್ಥೆ, ಈ ಧಾರ್ಮಿಕ ಸಂಸ್ಥೆ ಎಷ್ಟೊಂದು ಇದಾಗಿದೆ, ಏನು ಸಾಧುಗಳು ಕೂಡ ಎಷ್ಟೊಂದು ತ್ಯಾಗದಿಂದ, ಸೇವಾ ಮನೋಭಾವದಿಂದ ಎಲ್ಲ ಮಾಡ್ತಾ ಇದ್ದಾರೆ ಅಂತ ಅನೇಕ ಕಡೆಗಳಿಂದ ಪ್ರಶಂಸೆ ಬರೋಕ್ಕೆ ಶುರು ಆಯ್ತು, ಪ್ರಶಂಸೆಗಳ ಭರಪೂರ ಆಗ್ಬಿಡುತ್ತೆ. ಆವಾಗ ಅವ್ರು ಹೇಳ್ತಾರೆ, ದಿಸ್ ಈಸ್ ದಿ ಮೋಸ್ಟ್ ಡೇಂಜರಸ್ ಸ್ಟೇಜ್ ಅಂತ. ಮೋಸ್ಟ್ ಡೇಂಜರಸ್ ಸ್ಟೇಜ್. ಈಗೇನಾಗುತ್ತೆ ಅಂತಂದ್ಬಿಟ್ರೆ, ಆ ರೀತಿ ಬಂದಾಗ ನಾವು ಸೆಲ್ಫ್ ಕಾನ್ಫಿಡೆನ್ಸಿ ಬಂದುಬಿಡುತ್ತೆ. ಓ, ನಾವು ಚೆನ್ನಾಗಿದ್ದೀವಲ್ಲ, ಎಲ್ಲರೂ ಹೊಗಳ್ತಾರೆ, ಎಷ್ಟೊಂದು ಜನ ಹೆಂಗೆ ಮಾಡ್ತಾರೆ, ಅದನ್ನು ಚೆನ್ನಾಗಿದೆ, ಚೆನ್ನಾಗಿ ಮುಂದುವರಿತಾ ಇದೆ, ನಮ್ಮ ಸಂಸ್ಥೆ ಬಿಟ್ಟರೆ ಇನ್ಯಾವುದೂ ಇಲ್ಲ ಅಂತಂದ್ಬಿಟ್ಟು ಒಂದು ಸೆಲ್ಫ್ ಕಾನ್ಫಿಡೆನ್ಸಿ ಬಂದುಬಿಡುತ್ತೆ. ಆ ರೀತಿ ಬಂದಾಗ ಏನಾಗುತ್ತೆ ಅಂತಂದ್ಬಿಟ್ರೆ, ಅದು ಕ್ರಮೇಣ ಆ ಸಂಸ್ಥೆ ಅವನತಿಗಿಳಿಯುತ್ತಂತೆ. ಅಂಥ ಸಂದರ್ಭದಲ್ಲೂ ಕೂಡ ನಾವು ಎಚ್ಚೆತ್ಕೊಂಬಿಟ್ಟು ನಾವು ಎಚ್ಚರಿಕೆಯಿಂದ ನಾವು ಮುಂದುವರಿತಕ್ಕಂಥದ್ದು ಬಹಳ ಮುಖ್ಯ. ಈ ಸಾಧು ಜೀವನದಲ್ಲಿ ಪ್ರತಿಯೊಬ್ಬರ ಜೀವನದಲ್ಲೂ ಹೀಗೆ ಆಗುತ್ತದು, ಪ್ರತಿಯೊಂದು ಜೀವನದಲ್ಲಿ ಹೇಗಾಗುತ್ತೆ. ಸೊ ಈ ಪ್ರಶಂಸೆ ಬರ್ತಕ್ಕಂಥದ್ದು, ಎಲ್ಲರೂ ಹೊಗಳತಕ್ಕಂಥದ್ದು, ಮಾನ್ಯತೆ ತೋರಿಸ್ತಕ್ಕಂಥದ್ದು, ಇಟ್ಸ್ ಅ ಡೇಂಜರಸ್, ಮೋಸ್ಟ್ ಡೇಂಜರಸ್ ಪಾಯಿಂಟ್. ಅಲ್ಲಿ ನಾವು ಎಚ್ಚರಿಕೆಯಿಂದ ಇರಲಿಲ್ಲ ಅಂತಂದ್ಬಿಟ್ರೆ ನಾವು ಅವನತಿ ಹೊಂದತಕ್ಕಂಥ ಸಂದರ್ಭ ಇರುತ್ತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು.